ನೋಡು, ಯಾ ಇಲ್ಲಿ ಇಟ್ಕೊ. ಆ ಹಾಗೆ ಎಳೆದು ಬಿಡು. ಒಡೆದು ಬಿಟ್ಟ, ಪರವಾಗಿಲ್ಲ ಕಣ ಬುದ್ಧಿವಂತ. ಇದನ್ನಿಟ್ಕೊ, ನಾನು ಕೆಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ. ಅಯ್ಯೋ ಪಾಪ ಅಲ್ವಾ? ನಿನ್ನ ಕೆಲಸ ನೋಡ್ಕೊಳ. ಹಾ, ಇಲ್ಲೇ ತೋಟದ ಕೆಳಗಡೆ ಇದ್ದೀನಿ. ಆ ದೊಡ್ಡ ಮರದ ಪಕ್ಕದಲ್ಲಿದ್ದೀನಿ. 19 ಕೆಜಿ ಇದೆ. ಇನ್ನೊಬ್ಬರನ್ನ ಕರ್ಕೊಂಬಾ. ಸರಿ, ಹಿಡ್ಕೋ. ಸಾರಾಯಿ ಕುಡ್ಕೊಂಬಂದಿದ್ಯಾ? ಆ ಸಾರಾಯಿ ಜೊತೆಲಿ ಪೋರ್ಕ್ ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ? ನೀನೇನಾದ್ರೂ ತಿಂದಿದ್ಯಾ? ನಾನ್ ನಿನಗೆ ತಿನ್ನಿಸ್ತೀನಿ. ಮನೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ನೀನ್ ತಿನ್ಲಿಲ್ಲ ಅಂದ್ರೆ ನಾನ್ ನಿನ್ನ ತಿಂತೀನಿ. ದೂರದಿಂದ ಒಬ್ಬನು ಬಂದ, ನಾ ಕಂಡೆ ಹೆಣ್ಣೆ, ಮೀನು ಹಿಡಿದ ನಾ ಕಂಡೆ. ನಾನು ನೋಡ್ದೆ ಕಡೆ ನಿಂತ್ಕೊಂಡಿರೋ ಹಾವೋ ಮಲ್ಕೊಂಡಿರೋ ಹಾವೋ ನೀನೇ ಮೆಚ್ಕೋಬೇಕು. ಏನು ಕೊಡಿತಿರ ಹಾವ, ನೀನ್ ಏನ್ ಬೇಕಾದ್ರೂ ಮಾಡ್ತೀಯ. ಲೋ, ಆ ಹಣ್ಣು ಕದ್ದಿರೋದ್ ಯಾವನ್ಲ? ಅಯ್ಯನ ಹಣ್ಣು ಕದ್ದದು ನೀ ತಾನೇ, ಅಕ್ಕನ ಹಣ್ಣು ಕದ್ದದು ನಾನಲ್ಲ. ತೋಟದಿಂದ ಹಣ್ಣು ತಂದದು ನೀ ತಾನೇ, ತೋಟದಿಂದ ಹಣ್ಣು ತಂದದು ನಾನಲ್ಲ. ಅಕ್ಕನ ಸೀರೆ ಕದ್ದದು ನೀ ತಾನೇ, ಅಕ್ಕನ ಸೀರೆ ಕದ್ದದು ನಾನಲ್ಲ. ಅಕ್ಕನ ಮನಸ್ಸು ಕದ್ದದು ನೀ ತಾನೇ. ಅಯ್ಯೋ ಅಯ್ಯೋ, ನಾನೇನು ಕದ್ದಿಲ್ಲ, ನಾನೇನು ಕದ್ದಿಲ್ಲ, ನಾನೇನು ಕದ್ದೇ ಇಲ್ಲ. ಏನೇನು ಕದ್ದೆ? ಮನಸ್ಸು. ಏನ? ಮನಸ್ಸು ಮನಸ್ಸು. ಅಕ್ಕನ ಮನಸ್ಸು ಕದ್ದದು ನಾನೇ, ಅಕ್ಕನ ಮನಸ್ಸು ಕದ್ದದು ನಾನೇನೆ. ಕಂಠ ಪೂರ್ತಿ ಕುಡಿದು ನೀನು ಓಲಾಡಬೇಡ, ಮಾಂಸದ ಸಾರಿನ ವಾಸನೆ ಬಂದು ಮೂಗನು ತಾಕುತ್ತಿದೆ. ಏ, ಮಾಂಸದ ಸಾರನ್ನು ತಿನ್ನಲು ನೀನು ಕಾಯಲೇಬೇಕು ತಮ್ಮ. ಕಾಯ್ಕೊಂಡು ಕೂತ್ಕೋಬೇಕಾ? ಲಾಲ್ ಕೈಲಿ ನಿಜಾನು ತಡ್ಕೊಳಕ್ ಆಗಲ್ಲ. ಅಕ್ಕನ ಸರಳಿ ಮಾಂಸ ಬೆರೆಸಿದವನು ನೀ ತಾನೇ, ನಾ ಕುಡಿದ ಬಾಟಲ್ ಕದ್ದು ಕುಡಿದವನು ನೀ ತಾನೇ, ಅವಳ ಮನಸ್ಸು ಕದ್ದದು ನಾ ತಾನೇ, ಅವಳ ಮನಸ್ಸು ಕದ್ದದು ನಾ ತಾನೇ. ಅವಳ ತೋಳಿನಲ್ಲಿ ಸ್ವರ್ಗ ಸುಖವ ಕಂಡೆ, ಮಾಂಸ ಸಾರು ತಿಂದು ನನ್ನ ಹೊಟ್ಟೆಯಲ್ಲಿ ಏನೇನೋ ಆಗಿದೆ, 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 ನನ್ನ ಹೊಟ್ಟೆಯಲ್ಲಿ ಏನೇನೋ ಆಗಿದೆ.
ಎರಡು ಬಾಟ್ಲು ಕುಡಿದ್ರು ಸ್ಟ್ರೇಟ್ ಆಗಿ ಇರ್ತೀನಿ ಅಂತ ಪುಂಕ್ತಿದೆಯಲ್ಲೋ ಜೋಸಪ್ಪ. ವಾಂತಿ ಮಾಡ್ಬಿಟ್ಟು ನನ್ನ ಹೆಸರು ಹಾಳು ಮಾಡ್ತಿದ್ಯಲ್ಲೋ, ಎದ್ದು ಹೇಳೋ ನನ್ನ ಮಗನೇ. ನೋಡ್ತಿದ್ರೆ ಅಸಹ್ಯ ಆಗ್ತಿದೆ ನನಗೆ. ಇನ್ಮೇಲೆ ನನ್ನ ಜೊತೆಯಲ್ಲಿ ಬರಬೇಡ ನೀನು. ನೋಡ್ಕೊಡ್ತಾಗಿ ಹೋಗೋಣ ಬೇಗ. ಬೇಗ ರೆಡಿ. ಏನ್ ಇದನ್ನ ಕುಡಿತೀಯಾ? ಕುಡಿತೀಯಾ? ಏಯ್ ಮಾಂತಿ ಮಾಡ್ಬೇಡ ಅಸಹ್ಯ. ಏಯ್ ಸುಮ್ಮನೆ ಕೂತ್ಕೊಳ್ಳೋ. ನಾನು ಹೋಗ್ತೀನಿ, ಹತ್ತರವರೆಗೂ ಅನಿಸು, ಅದಾದ್ಮೇಲೆ ಸುಟ್ಟಾಕ್ಬಿಡು. ಹೇಳ್ತಿರೋದು ಕೇಳಿಸ್ಕೊ. ಲವ್, ಅರ್ಥ ಆಯ್ತಾ? ಹತ್ತು ಹತ್ತು ಹತ್ತು. ಹೋಗ್ಬಿಟ್ನ. ಏನಿದು ಇವತ್ತು ಪಟಾಕಿ ಶಬ್ದ ಕೇಳ್ತಾ ಇದೆಯಲ್ಲ? ಅಣ್ಣ ಅಣ್ಣ ಏನಾಯ್ತಣ್ಣ? ಬಾ ಒಳಗಡೆ ಬಾ. ನೀನೇನಾದ್ರೂ ಕೂಗಿದ್ರೆ ನೀನೇ ನನಗೆ ಬರಕ್ಕೆ ಹಿಡಿದು ಅಂತ ಹೇಳ್ತೀನಿ. ನನಗೊಂದು ಮುತ್ಕೊಡೆ, ಮುತ್ಕೊಡೆ, ಒಂದು ಮುತ್ಕೊಡೆ. ಅಲ್ಲ, ಏನ್ ನಡೀತಾ ಇದೆ ಹೊರಗಡೆ? ಏನಾಯ್ತೋ ನೋಡು, ಯಾರಿದಾರ ನೋಡಲಿ, ನೋಡು ಕರೆಕ್ಟ್ ಆಗಿ ನೋಡು, ಯಾರನ್ನ ಇದಾರ ನೋಡು. ನೋಡು ಅಲ್ಲೋಗಿ ನೋಡು ಏನ್ ನಡೀತಾ ಇದೆ ಅಂತ. ಹೋಗ್ ನೋಡಪ್ಪ ಬೇಗ ಹೋಗು. ಮಗ ಟಾರ್ಚ್ ಹಾಕೊಂಡು ನೋಡು, ಇಲ್ಲಿ ಯಾರು ಇಲ್ಲ ಕಣೋ. ಓಕೆ, ಎಸ್, ಫೋಕಸ್ ಆಗಿಲ್ಲ. ಇನ್ನೊಂದು ಕೊಡ್ತೀಯ? ಕೊಡೆ, ಕೊಡು ಬೇಗ ಒಂದು ಮುದ್ದು ಕೊಡು. ಇವಾಗ ಓಕೆ ಜಿನ, ನಾನು ಹೋಗಿ ಬರ್ತೀನಿ. ಹೋಗ್ಬೇಕಾದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀಯಾ? ಹಂಗೆ ಹೇಳ್ಬಿಡ್ಬೆ, ನಿಮ್ಮ ಮಾವ ನಾಳೆ ಬಂದೇ ಬರ್ತಾನೆ. ನಮ್ಮ ಅಪ್ಪನಿಗೆ ಇದನ್ನೆಲ್ಲ ಖಂಡಿತ ಹೇಳ್ತೀನಿ. ಒಂದ್ ವಾರ ನಿಮ್ಮಪ್ಪ ಹಾಸ್ಪಿಟಲ್ ಅಲ್ಲಿ ಇದ್ರೆ ನೆನಪಾಯ್ತಾ ನಿಂಗೆ? ಬಾಯ್. ಏನಾದ್ರೂ ತೊಂದರೆ ಇದ್ರೆ ಕರೀರಿ ಆಯ್ತಾ? ಸರಿ ಆಯ್ತು. ಅಯ್ಯೋ ಬಾ ಒಳಕ್ ಹೋಗೋಣ. ನಾನು ಎದ್ರಕೊಂಡೇ ಬಿಟ್ಟೆ. ಅಯ್ಯೋ ದೇವ್ರೇ. ಏನೇ ನಕ್ಷತ್ರ ಏನಾದ್ರೂ ಕೆಳಗ್ ಬಿದ್ದಿದ್ಯಾ? ಗುಣಕಲ ಏನ್ ಅಲ್ಲಿ ಬಿದ್ದಿಲ್ಲ, ನನ್ ತಲೆ ಮೇಲೆ ಬಿದ್ದಿದೆ. 10-40 ವರ್ಷದ ಹಿಂದೆ ನಿನ್ನ ಮದುವೆ ಮಾಡ್ಕೊಂಡಿದ್ದೀನಾನೆ. ಹಲೋ. ಏ ಎಲ್ಲಿದೆಯೋ? ಇನ್ಮೇಲೆ ಇಂಥ ಕೆಲ್ಸಕ್ಕೆಲ್ಲ ಕರಿಬೇಡ, ನಾನ್ ತಪ್ಪಿಸ್ಕೊಂಡಿದ್ದೆ ದೊಡ್ಡ ವಿಷಯ. ಇನ್ ಮುಂದೆ ಇಂಥ ಕೆಲ್ಸ ಎಲ್ಲ ನೀನ್ ಒಬ್ನೇ ಆಗಿ ನೋಡ್ಕೋ. ಯಾಕಪ್ಪ ನಿಂತಿದ್ಯಾ? ಹೋಗೋಗು, ಬರೀ ಹೋಗೋ. ಸರಿ ಸರ್, ಹೋಗ್ತೀನಿ.
ಅದನ್ನೊಂದು ಸ್ವಲ್ಪ ನೋಡು. ಎಷ್ಟಾಗತ್ತೆ ಇದಕ್ಕೆ? ಅವನು ಕೇವಡ. ಅದರಿಂದ ನಮ್ಗೇನು ಸಮಸ್ಯೆ? ಅದು ಸರಿ. ಅಲ್ಲ, ಅವನ ಕಿವಿ ಯಾಕೆ ಆ ತರ ಇತ್ತು? ಅವನಿಗೇನಾದ್ರೂ ನಾಯಿಗೆ ಕಚ್ಚಿತ್ತ? ಏ, ನಾಯಿ ಬೆಕ್ಕು ಎಲ್ಲ ಏನಿಲ್ಲ, ಅವನಿಗೆ ಒಬ್ಬ ಮಗನಿದ್ದಾನೆ, ಅವನ್ ಕೊಟ್ಟಿರೋಂತ ಬಹುಮಾನ ಇದು. ಚಿಕ್ಕ ವಯಸ್ಸಿನಲ್ಲಿ ಹಂದಿನ ಸೋಡಕ್ಕೆ ಹೇಳ್ಕೊಡ್ತಿದ್ದ. ಹಂದಿನ ಕೊಂದಾದ್ಮೇಲೆ ಅಪ್ಪನ ಕಿವಿಗೆ ಅವನ್ ಗುಂಡ್ ಹಾರಿಸ್ಬಿಟ. ಬರೀ ಕಿವಿ ಮಾತ್ರ ಹೊರಟೋಯ್ತಾ? ಮತ್ತೆ ಅವನ್ ನಮಗೆ ಬುದ್ಧಿ ಹೇಳಕ್ ಬರ್ತಾ ಇದ್ದಾನಲ್ಲ, ಅವನೆಂತ ಛೇ. ಆನಂದ, ಆನಂದ್ ಬಾಗ್ಲು ತೆಗಿಯೋ. ಏನೋ ಮಾಡ್ತಾ ಇದೀಯಾ? ಬಾಗ್ಲು ತೆಗಿ. ಯಾಕೆ ಹಿಂಗೆ ಆನಂದ? ಬಾಗ್ಲು ತೆಗಿಯೋ ಆನಂದ್. ಏನೋ ಮಾಡ್ತಿದ್ಯಾ? ಓದ್ತಿದ್ದೆ. ಓದ್ತಾ ಇದೀಯಾ? ಏನೋ ತೊದಲಿಸ್ತಾ ಇದೀಯಾ? ನಿಮ್ಮಪ್ಪ ಕರೀತಿದ್ದಾರೆ. ಏನಂತೆ ಗೊತ್ತಿಲ್ಲ, ಬಾ ಕೇಳು ಏನು ಅಂತ. ಏ ಸೋಡಬಿಡಿ. ಹೋಗಲ್ಲೋ ನಾಯಿ. ಅಮ್ಮ, ಇವಳು ನನ್ನ ಬೈತಿದ್ದಾಳೆ. ಲೋ, ಅಲ್ಲಿ ನಿಂತ್ಕೊಂಡು ಜಗಳಾಡೋದ್ ಬಿಟ್ಟು ಅಪ್ಪನ ಹತ್ರ ಏನ್ ಕೇಳು. ಅಪ್ಪ, ನಿನಗೆ ಇವಾಗ ಸರಿಯಾಗಿ ಮಾಡ್ತಾರೆ. ಹೋಗೆ ಹೋಗು. ಏನಪ್ಪ? ನಿನಗೆ ಥಾಮಸ್ ಮಗಳ ಬಗ್ಗೆ ಗೊತ್ತಿದೆಯೇನಪ್ಪ? ಯಾರು? ಆ ಪಕ್ಕದೂರಿನ ತಾಮಸಿನ ಬಗ್ಗೆ? ಇಲ್ವಲ್ಲ. ಅವ್ರು ಯಾರು? ನಿನ್ನ ಇಮೇಲ್ ಅಲ್ಲಿ ಬಂದಿದ್ ಲವ್ ಲೆಟರ್ ಇದೇನೆ, ಆ ರೀಟಾನೆ ಕಳಿಸಿದ್ದು. ಇವನ್ ಕಳಿಸಿದ್ನ ತರ್ತೀನಿ ರೀ. ಏನಾಯ್ತು? ಲವ್ ಲೆಟರ್? ಲವ್ ಲೆಟರ್ ಓದೋದಕ್ ಮಾತ್ರ ತಲೆ ಓಡಲ್ಲ, ಪ್ರೀತಿ ಮಾತ್ರ ಮಾಡ್ತಾನೆ. ಲಾಸ್ಟ್ ಎರಡು ಸೆಮಿಸ್ಟರ್ ಇಂದ ನಾಲ್ಕು ಪೇಪರ್ ಉಳ್ಕೊಂಡಿದೆ. ಅಮ್ಮ, ನೀನೇ ಇವನನ್ನ ಹಾಳು ಮಾಡ್ತಾ ಇರೋದು. ನಿನಗಿದೆ ಕಣೆ ಸೋಡಬಿಟ್ಟಿ. ಇವ್ ನನಗೆ ಹೊಡೆದ್ ಬಿಟ್ಟು ಹೋಗ್ತಿದ್ದಾನೆ. ನೀನೇನ್ ಮಾಡ್ತಾ ಇದೀಯಾ ಕಂಪ್ಯೂಟರ್ ಹತ್ರ? ಇಲ್ಲ. ಏನು ಇಲ್ಲ. ಇಲ್ಲ ಅಂದ್ರೂ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಆಟ ಜಾಸ್ತಿ ಆಯ್ತು. ಮಕ್ಳಿಗೆ ಯಾಕೆ ಬೈತಿದ್ದೀರಾ? ಏನಾಯ್ತು ನಿಮ್ಗೆ? ತಗೋ ಇದನ್ ತಗೊಂಡ್ ನೋಡು. ಪಕ್ಕದೂರಿನ ತಾಮಸ್ ಮಗಳಿಗೆ ನಮ್ಮ ಮಗ ಕೊಟ್ಟಿರುವಂತ ಪ್ರೇಮ ಪತ್ರನ ಓದು ನೋಡು. ಡಿಕ್ಷನರಿನ ಬೇಕಾದ್ರೆ ಜೊತೆಲಿ ಇಟ್ಕೋ, ಆಗ ನಿನಗೆ ಅರ್ಥ ಆಗುತ್ತೆ. ತಾಮಸ್ ಅನ್ನ ಕಾಲ್ ಮಾಡಿದ್ದ, ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಮ್ ಮಗ ಹುಡುಗಿಯಿಂದ ಹೋಗಿ ಅವಳಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನಂತೆ. ಅದಕ್ಕೇನು, ಹುಡುಗರಂದ್ಮೇಲೆ ಹಿಂಗೆ ಇರ್ತಾರೆ. ಮನೆ ಬಿಟ್ರೆ ಸ್ಕೂಲ್, ಸ್ಕೂಲ್ ಬಿಟ್ರೆ ಮನೆ ಅಂತ ನಾನು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀನಿ. ಯಾವಾಗ್ಲೂ ನೀನು ಮನೇಲೆ ಇರ್ತೀಯ. ನೀನ್ ಸ್ವಲ್ಪ ಅವನಿಗೆ ಬುದ್ಧಿ ಹೇಳ್ಬಾರ್ದ? ಏನಂತ ಪ್ರೀತಿಸ್ಬೇಡ ಅಂತನಾ? ನಾನ್ ಹೇಳಲ್ಲ, ನೀವೇ ಅವನ ಹತ್ರ ಹೇಳ್ಬಿಡಿ. ಇಷ್ಟೊತ್ತು ನೀನ್ ಎಲ್ಲಿದ್ದೆ? ಇಲ್ಲಿ ಒಂದೇ ಟೆನ್ಷನು. ನಿಮ್ಮಪ್ಪ ಇಲ್ಲಿ ಫೋನ್ ಮಾಡಿದ್ದಾರೆ. ನಮ್ಮಪ್ಪ ಏನ್ ಹೊಡೆಯಲ್ಲ, ಬರೀ ಬೈತವ್ರೆ. ಇವಾಗ ಏನ್ ಮಾಡೋಣ? ನಾವೆಲ್ಲಾದ್ರೂ ಹೋಗ್ಬಿಡೋಣ. ಏನು? ನಾವೆಲ್ಲಾದ್ರೂ ಓಡೋಗೋಣ ಅಂತ ಕೇಳ್ದೆ. ಏನಕ್ಕೆ? ಮದ್ವೆ ಮಾಡ್ಕೊಳ್ಳೋಣ. ನಾನ್ ಬರಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ? ನಮ್ಮಪ್ಪ ನನ್ ಸಾಯಿಸ್ಬಿಡ್ತಾರೆ, ನಮ್ಮಪ್ಪ ಹೊಡಿತಾರೆ, ನಾನ್ ಬರಲ್ಲ. ನನಗ್ ಭಯ ಆಗ್ತಿದೆ. ಏನು ಮಾತಾಡ್ತಿಲ್ಲ? ನಿನ್ ವಿಷಯಗಳನ್ನ ಸೀರಿಯಸ್ ಆಗಿ ನೋಡ್ಬೇಕು. ನಮ್ ಹತ್ರ ಹಣ ಇಲ್ವಲ್ಲ, ಮುಂದೆ ಏನ್ ಮಾಡೋದು? ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ. ನನ್ನ ಹತ್ರ ಒಂದ್ ಚೈನ್ ಇದೆ, ಅದನ್ ಮಾರ್ಬಿಡೋಣ. ಹಾಗಾದ್ರೆ ನಾವಿಬ್ರು ಎಲ್ ಹೋಗೋದು? ದೂರ ಎಲ್ಲಾದ್ರೂ. ಆಗ ಯಾರಿಗೂ ಹೆದರೋದ್ ಬೇಕಾಗಿಲ್ಲ. ಏಯ್ ಲೀಲಾ, ಲೀಲಾ, ನಿಂದು 2000 ಬಳೆ ಇದೆಯಲ್ಲ, ನಿನ್ನ ಆ ಬಳೆ
ನಿನ್ನ ಮಗ ಮಾರಿದ ಜುವೆಲರಿ ಅಂಗಡಿಯಿಂದ ನನಗೆ ಕಾಲ್ ಮಾಡಿದ್ರು ಕಣ್ಣು ಮುಚ್ಚಿದ್ರೆ ಸಾಕು ನಮ್ಮಿಬ್ಬರದು ಉಡದಾರನು ಮಾರ್ಬಿಡ್ತಾನೆ ಅವನು ಕಷ್ಟಪಟ್ಟು ತಂದುಕೊಡೋದು ನಾನು ಮಾರೋದು ಅವನ ಬೆಳವಣಿಗೆ ಚೆನ್ನಾಗಿಲ್ಲ ಅಂದ್ರೆ ಜೀವನನೇ ಹಾಳಾಗಿ ಹೋಗ್ಬಿಡುತ್ತೆ ಮನೆ ಒಳಗಡೆ ಸಿಗರೆಟ್ ಸೇತಿಯೋ ನಮ್ಮ ಮಗನೇ ನೆಟ್ಟಗಿರೋ ಆಗಿದ್ರೆ ಮನೇಲಿರೋ ಇಲ್ಲಾಂದ್ರೆ ಹೋಗ್ತಿರೋ ನೀವೆಲ್ಲ ಭೂಮಿ ಬಾರ ಕಣೋ ನಾಯಿ ಆನಂದ ಆನಂದ ಏನಪ್ಪ ಬೇಗ ಮಲ್ಕೊಂಡ್ಬಿಟ್ಟ ತುಂಬಾ ಚೆನ್ನಾಗಿದೆ ಕಣ ಕೋಪದಲ್ಲಿ ನಾನು ಏನೋ ಮಾತಾಡ್ಬಿಟ್ಟೆ ಮನಸ್ಸಲ್ಲಿ ಏನೋ ಇಟ್ಕೋಬೇಡ ನೋಡು ಈ ಪ್ರೀತಿ ಪ್ರೇಮ ಯಾವುದು ನಿನಗೆ ಬೇಡ ನೀನು ಓದೋದ್ರ ಬಗ್ಗೆ ಗಮನ ಕೊಡು ಅದೇನು ಅಂದ್ರೆ ನೀನ್ ಚೆನ್ನಾಗಿ ಓದ್ಬೇಕು ಕಣೋ ಆಮೇಲೆ ಒಂದ್ ಒಳ್ಳೆ ಕೆಲಸ ನೋಡ್ಕೋ ಆಮೇಲೆ ಒಂದ್ ಒಳ್ಳೆ ಹೆಣ್ಣು ನಿನ್ನೇ ಮದ್ವೆ ಆಗ್ತಾಳೆ ಮಲ್ಕೋ ಗುಡ್ ನೈಟ್ ಗುಡ್ ನೈಟ್ ಪಾ ಏನೆ ಯಾಕೆ ಅಳ್ತಿದ್ಯಾ ನಾನು ಎಷ್ಟೊಂದು ಫೋನ್ ಮಾಡ್ತಾ ಇದ್ದೀನಿ ನಿನ್ ಫೋನೇ ತೆಗಿತಾ ಇಲ್ಲ ನಿನಗೆ ನನ್ನ ಪ್ರೀತಿನೇ ಅರ್ಥ ಆಗ್ತಿಲ್ಲ ನೀನ್ ಹೇಳಿದ್ದೆಲ್ಲ ನಾನು ಕೇಳ್ತೀನಿ ನಾವು ಒಟ್ಟಿಗೋಗಿ ಸಾಯಣವಾ ನಾವಿಬ್ರು ಒಟ್ಟಿಗೆ ಹೋಗಿ ಸತ್ತೋಗೋಣ ಅಂತ ಕೇಳ್ದೆ ನನಗ್ ಭಯ ಆಗ್ತಿದೆ ಹಾಗಾದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ನಾನ್ ಸತ್ತು ಹೋಗ್ತೀನಿ ಹಾಗಾದ್ರೆ ಮದುವೆ ಆಗೋದ್ ಬೇಡವಾ ನಾವು ಸತ್ತು ಹೋಗೋದೆ ನಮಗ್ ಒಳ್ಳೇದು ನಾನ್ ನನ್ನ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ಕಾಲ್ ಏನ್ ಮಾಡ್ಬೇಡ ನನ್ನ ಜೊತೆ ಮಾತಾಡು ನನ್ ಬಂಗಾರ ಅಲ್ವಾ ನೀನು ಏನ್ರಿ ನನ್ ಮುದ್ದು ಹುಡುಗಿ ಅಲ್ವಾ ನಾನು ಒಂದು ಮುತ್ತು ಕೊಡ್ಲಾ ಬೇಡ ನಾನೊಂದು ಮುತ್ತು ಕೊಡ್ತೀನಿ ರೀಟಾ ರೀಟಾ ಏನೇ ಅದು ಶಬ್ದ ಹಲೋ ಇದೆಲ್ಲ ಎತ್ತಿಟ್ಬಿಟ್ಟು ರೂಮ್ ನೀಟಾಗಿ ಇಟ್ಕೋಬೇಕು ತಾನೆ ಸ್ವಲ್ಪನೂ ನೀಟ್ನೆಸ್ಸೇ ಇಲ್ಲ ನಿನ್ಗೆ ಏನೇ ಊಟಕ್ಕೆ ಬರಲ್ವಾ ನನಗೆ ಹಸುವಾಗಿಲ್ಲ ಆಹಾ ಕೋಪ ತೋರಿಸ್ದಿರಾ ಬಂದು ಊಟ ಮಾಡು ಅಪ್ಪ ಕೋಪದಲ್ಲಿ ಹೇಳಿದ್ರೆ ಏನು
ನೀನ್ ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತಿಲ್ವಾ ಏನು? ಅಪ್ಪ ಫೋನ್ ಮಾಡಿದ್ರು, ನೀನೇನಾದ್ರೂ ಊಟ ಮಾಡ್ದ್ಯಾ ಅಂತ ಕೇಳಿದ್ರು. ಇಲ್ಲ ಅಂದಿದ್ದಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡ್ರು. ಎಷ್ಟಾದ್ರೂ ಮುದ್ದಿನ ಮಗಳಲ್ವಾ ನೀನು? ಬಾ ಬಾ ಬಂಗಾರಿ. ಲೋ ಮಗ, ಎಲ್ಲೋ ಇದೆಯಾ? ಎಸ್ಟೇಟಲ್ಲಿ. ಅಲ್ಲೇನ್ ಮಾಡ್ತಿದ್ಯಾ? ಓ, ಮನೇಲಿ ದಮ್ಮಡಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಹೇಳು, ಏನು ಕಾಲ್ ಮಾಡಿದ್ದು? ನಾನು ಈಗಲೇ ನಿನ್ನ ನೋಡಬೇಕು. ಏನು ವಿಷಯ ಹೇಳೋ? ನಿನಗೆ ಬರೋಕ್ಕಾಗುತ್ತಾ? ಲವ್, ಫೋನಲ್ಲಿ ಹೇಳೋ. ನಿನಗೆ ಬರೋಕ್ಕಾಗುತ್ತಾ ಇಲ್ವಾ? ಆಯಿತು, ಬರ್ತೀನಿ, ನೀನು ಆಚೆ ಬಾ. ಹ್ಞೂ. ಏನೋ ಇಷ್ಟೊಂದು ರಾತ್ರಿ ಕರೆದಿದ್ದು ನನಗೆ? ಅವಳ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತಾಯಿತು. ನನಗೆ ಮೊದಲೇ ಹೇಳಿದ್ದೆ ತಾನೇ, ಅವಳ ಏರಿಯಾದಲ್ಲಿ ಅವಳಿಗೆ ಮೀಟ್ ಆಗಬೇಡ ಅಂತ. ಈಗೇನು ಮಾಡೋದು? ನಾನೇನು ಹೇಳೋ? ಅವ್ರ ಅಪ್ಪನಿಗೆ ಎರಡು ಬಿಟ್ವಿ ಅಂದರೆ ಅವಾಗ ಎಲ್ಲ ಸರಿ ಹೋಗುತ್ತೆ. ಲೋ, ಮುಟ್ಟಾಳನ ಥರ ಮಾತಾಡಬೇಡ. ನಾವು ಹೀಗೆ ಮಾಡೋಣವಾ? ನಾವು ನಮ್ಮ ಚರ್ಚ್ ಫಾದರಿಗೆ ಹೇಳೋಣ ಮದುವೆ ಮಾಡಿಸು ಅಂತ. ಚರ್ಚ್ ಫಾದರು ನಾನು ಹೇಳೋ ಮಾತುಗಳನ್ನೆಲ್ಲ ಕೇಳ್ತಾನೆ ಅವನು. ಅವನು ಇಲ್ಲಿಗಲ್ಲಿ ಕೆಲಸ ಗೊತ್ತು ನನಗೆ. ಇದೆಲ್ಲ ನಡೆಯುತ್ತಾ ಸಮಾಜ? ಓ, ಜಾತಿ ಅಂತೆ. ಏನದು? ನೀನೇ ಅವ್ರ ಕಮ್ಯುನಿಟಿಗೆ ಹೋಗಿ ಜಾಯ್ನ್ ಆಗ್ಬಿಡು. ಲೋ, ನೀನೇನೋ ಮಾತಾಡ್ತಿದ್ಯಾ. ಚರ್ಚಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಮಾಡೋಕ್ಕಾಗಲ್ಲ. ರಿಜಿಸ್ಟರ್ ಮ್ಯಾರೇಜ್, ಅದನ್ನು ಬೇಕಿದ್ರೆ ಮಾಡ್ಬೋದು. ಹೇಗೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನಾವೊಂದು ಕೆಲಸ ಮಾಡೋಣ. ಆ ತೋಟದಲ್ಲಿ ಕೆಲಸ ಮಾಡೋಳ ಮಗಳು ಕೂಡ ಅವಳ ಜೊತೆ ಓಡಿ ಬರ್ತಾಳೆ. ಹ್ಞೂ, ಅವ್ರ ಮನೇಲಿ ಹೋಗಿ ಕೇಳೋಣ. ಅದೆಲ್ಲ ಬೇಡ. ನಮ್ಮ ಕಾಲೇಜಲ್ಲಿ ಡೇವಿಡ್ ಚಂದ್ರ ಇದ್ನಲ್ಲ, ಅವ್ರ ಅಪ್ಪ ಯಾರಿಗೋ ಮದುವೆ ಮಾಡಿಸಿದ್ರು ಅಂತ ಕೇಳ್ಪಟ್ಟೆ ಒಂದ್ಸತಿ. ಅವನೇನು ಬ್ರೋಕರ? ಬ್ರೋಕರ್ ಅಲ್ಲ ಕಣೋ, ಅವರು ಲಾಯರ್. ಅದನ್ನು ಬೇಡ. ಮತ್ತೇನು ಮಾಡೋದು? ಲೋ, ಇದೇ ಒಳ್ಳೇದು ಕಣೋ. ಅವನೇನಾದ್ರೂ ಹೇಳಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೀಗ ಏನು ಮಾಡೋದು? ನಾಳೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ 18 ವರ್ಷ ಆಗದೇ ಇರೋ ಹುಡುಗಿನ ಹೇಗೋ ಮದುವೆ ಮಾಡಿಕೊಡ್ತಾರೆ? ಮದುವೆ ಆಗಬೇಕು ಅಂತಂದರೆ ಗಂಡು ಮಕ್ಕಳಿಗೆ 21 ವರ್ಷ, ಹೆಣ್ಣು ಮಕ್ಕಳಿಗೆ 18 ವರ್ಷ ಖಂಡಿತ ಆಗಿರಬೇಕು. ಓ, ಪೆನ್ ತಗೊಂಡ ತಕ್ಷಣನೇ ಕೆಂಪು, ತೊಂದರೆಯೇನೆ. ಹಾಂ, ನೋಡೋಣ. ಐದು ದಿನ ಕಳೆದ ಮೇಲೆ ಈ ಹುಡುಗಿಗೆ 18 ವರ್ಷ ಆಗತ್ತೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಿಮ್ಮ ಬುದ್ಧಿ ತೋರಿಸಿದ್ರೆ ನನಗೆ ಕೆಲಸ ಸಿಗತ್ತೆ. ಸಮಸ್ಯೆ ಕೈ ಮೀರಿ ಹೋಗಿದೆ ಸರ್. ಹ್ಞೂ, ಅದೇನು? ನಾವು ಬೇರೆ ಧರ್ಮದವ್ರು ಸರ್. ಅದು ಸರಿ. ಹಾಗಾದರೆ ಕೆಲಸ ಜಾಸ್ತಿ ಇದೆ, ಫೀಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮದುವೆನ ನಾನೇ ಮಾಡಿಸ್ತೀನಿ, 18 ವರ್ಷ ಆದಮೇಲೆ ಬಾ. ಸರಿ ಸರಿ. ಇವತ್ತು ಹೋಗಿ 10ನೇ ತಾರೀಕು ಬನ್ನಿ. ಫೀಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ನೋಡ್ಕೊಳ್ಳಿ. ದುಡ್ಡು ಖರ್ಚು ಮಾಡಲೇಬೇಕು, ಸಮಸ್ಯೆ ಜಾಸ್ತಿ ಇದೆಯಲ್ವಾ? ಮದುವೆ ಮಾಡ್ಕೊಳ್ಳೋದ್ರಲ್ಲಿರೋ ಸುಖ ಎಲ್ಲಿ ಇಲ್ವಲ್ಲ? ಓ, ಒಳ್ಳೆ ವಿಷಯನ? ಎಷ್ಟು ಖರ್ಚಾಗ್ತಿದೆ, ಸಂಸಾರ ನಡೆಸೋದು ತುಂಬ ಕಷ್ಟ ಅನ್ಸುತ್ತೋ. ಏನು? ಹ್ಞೂ, ನಿನಗೆ ಈ ವಿಷಯ ಎಲ್ಲ ಗೊತ್ತಾಗಲ್ಲ. ನಿಂತ್ಕೊಳ್ಳೋ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ದೀಯಾ?
ಲೋ ಮಜಾ ಲೋ ಕೆಲ್ಸ್ಗಾರ್ರಿ ರೋಸ್ ಇದ್ದಾಳಲ್ಲ ಅವಳನ್ನ ಪಟಾಯಿಸ್ದಂಗೆ ಸುಲಭವಾದ ವಿಷಯ ಅಲ್ಲ ಇದು. ಲೋ ಅದು ತುಂಬ ಚೆನ್ನಾಗಿರ್ತದೆ ಸುಮ್ಮನಿರು, ನಿನಗೆ ಅದೆಲ್ಲ ಅರ್ಥ ಆಗಲ್ಲ. ನಾನು ಇಂಟರ್ನೆಟ್ಟಿಂದ ತುಂಬ ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಹಂಗೆಲ್ಲ ನಡೆಯೋದಿಲ್ವಲ್ಲಪ್ಪ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆ ಊ ಈ ಟ್ರಯಲ್ ಮಾಡೋದಕ್ಕೆ ರೆಡಿಯಾಗಿರು. ಬೇಡ ಬೇಡ. ಏ ಬಾರೋ. ಅಯ್ಯೋ ಒಬ್ಬ ನಿಜವಾದ ಪ್ರೇಮಿಯವನು. ಲವ್, ಒಂದು ಹೊಸ ಫಿಗರ್ ಸಿಕ್ಕಿದೆ. ಯಾರು? ನಮ್ಮ ಬಾಬು ಅಣ್ಣನ ಮಗಳು. ನೀವಿಬ್ರು ಲವ್ ಮಾಡ್ತಾ ಇದ್ದೀರಲ್ವಾ? ಅದು ಕೂಡ ಟ್ರೂ ಲವ್ ಬೇಕಣ್ಣ. ರಬ್ಬರ್ ಸೇಲ್ ಮಾಡಿ ದುಡ್ಡು ಕೊಡುವಂತ ಭಯಂಕರ ಪ್ರೇಮಿ ಅವಳು. ಹಾಗಾದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ? ಅವಳು ನನಗೇನು ಹೇಳಿದ್ಲು ಅಂದರೆ, ನಾನು ಸ್ನಾನ ಮಾಡಬೇಕಾದ್ರೆ ಬಂದು ನೋಡು. ಲೋ, ನನ್ನ ಹತ್ರ 2, ನಿನ್ನ ಹತ್ರ 10. ಆಮೇಲೆ ಈ ಚೈನ್ನ ಮಾರ್ಬಿಡೋಣ. ಟೈಮ್ ಬಂದಾಗ ಸೇಲ್ ಮಾಡೋಣ. ಲೋ, ನಿನ್ನ ಬೈಕಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕು. ಮೊಬೈಲ್ ನಿನ್ನ ಕೈಯಲ್ಲೇ ಇರಲಿ, ಓಕೆ? ಅಪ್ಪ ಮನೆಯಲ್ಲೇ ಇದ್ರು, ನನಗೆ ಭಯ ಆಯಿತು. ಸೂಪರ್. ನೀನು ಏನಕ್ಕೆ ಲವ್ ಮಾಡಿದೆ? ಮನೆಯಲ್ಲೇ ಇರಬೇಕಾಗಿತ್ತಾನೆ? ನಾನು ಹೋಗ್ತೀನಿ. ಹೇ, ನೀನು ಹೋದರೆ ನಾನೇನು ಮಾಡಲಿ? ಅವಳು ಮನೆ ಬಿಟ್ಟು ಬಂದ್ರೆ ತಾನೇ ನಿಮಗೆ ಮದುವೆ ಮಾಡಿಸೋಕ್ಕಾಗೋದು. ನಿನ್ನ ಸಲುವಾಗಿ ನಾನು ತಲೆ ಕೆಡಿಸ್ಕೋಬೇಕು? ಸುಮ್ಮನೆ ನಾನು ಏನಕ್ಕೆ ಬರಬೇಕಿದ್ದಕ್ಕೆಲ್ಲ? ನೀನೇ ಹೋಗಿ ಕರ್ಕೊಂಬ ಅವಳನ್ನ. ಅದೇನಂದ್ರೆ ನಾನು ಹೇಗೋ ಮಾತಾಡಲಿ ಅವಳ ಜೊತೆಗೆ? ಇವಳು ಮನೆ ಬಿಟ್ಟು ಬರಲಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ. ಹೇಳು ಅವಳಿಗೆ. ಲೋ, ನೀನೇ ಹೇಳು. ನೀನು ಹೇಳಿದ್ರೆ ಕೇಳ್ತಾಳೆ. ಹ್ಞೂ, ಹೇಳ್ತಾಳೆ ಹೇಳ್ತಾಳೆ. ಲೋ, ನಿನಗೆ ನೆನಪಿದೆಯಾ ಈ ಮಾರ್ಕು? ಲೋ, ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ನಡೆದೋಯ್ತು. ಯಾವಾಗಲೂ ಅದ್ರ ಬಗ್ಗೆ ಯಾಕೋ ಮಾತಾಡ್ತೀಯಾ? ನನಗೆ ಅವತ್ತಾಗಿರೋ ಪೇನು ಅರ್ಥ ಮಾಡ್ಸೋಕ್ಕಾಗಲ್ಲ. ನಮ್ಮ ಕ್ಲಾಸ್ಮೇಟ್ ಹುಡುಗರೆಲ್ಲ ನನ್ನ ನೋಡಾಗ್ತಾ ಇದ್ರು. ನಾನು ಅದನ್ನು ಮರ್ತಿಲ್ಲ ಕಣ. ಸಾಯೋರ್ಗೂ ಮರೆಯಲ್ಲ ಅದನ್ನು. ಮುಖ್ಯವಾದ ವಿಷಯ ಮಾತಾಡು ಅಂದರೆ? ನನಗದು ಮುಖ್ಯವಾದ ವಿಷಯನೇ. ಅವಳು ಹೊಡೆದಿದ್ದಕ್ಕೋಸ್ಕರ ಕ್ಲಾಸಲ್ಲಿರೋ ಎಲ್ಲ ಹುಡುಗಿರು ಹೊಡೆದಿದ್ರು ನನ್ನನ್ನು. ಅವತ್ತು ಸುಮ್ಮನೆ ಬಿಟ್ಟಿದ್ದೀನಿ ಅವಳನ್ನ, ಕೊಂದ್ಬಿಡ್ತಿದ್ದ ಇಲ್ಲ ಅಂದರೆ. ಆಯ್ತು ಬಿಡು, ನಾನು ಕೋಪದಲ್ಲಿ ಮಾತಾಡ್ಬಿಟ್ಟೆ. ನೀನೇ ಸ್ವಲ್ಪ ಹೇಳು. ಏಯ್, ಆಯ್ತು ಬಿಡಮ್ಮ, ಏನೂ ಭಯ ಪಡಬೇಕಾಗಿಲ್ಲ. ಏನೋ ಆಗಿದ್ದು ಆಗಿ ಹೋಗಿದೆ, ಆದರೆ ಲವ್ ಫೀಲ್ ಆಗಿ ಹೋಗಿದೆ. ಏನು ನಿಮ್ಮಕ್ಕ ಪ್ರೀತಿ ಸೋಡೋಗ್ಬಿಟ್ಲಲ್ಲ, ಏನಾಯ್ತದು? ನಿಮ್ಮಪ್ಪ ಏನೂ ಆಗೇ ಇಲ್ಲ ಅನ್ನೋ ಥರ ಬೇರೆಯವ್ರ ಜೊತೆ ಮದುವೆ ಮಾಡಿಸಿದ್ದಾನೆ, ಗೊತ್ತಾ ನಿಂಗೆ? ಹೀಗೆ ಇದ್ರೆ ನಿಮ್ಮ ಜೊತೆಲೂ ಹೀಗೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಏನಾದರೂ ಐಡಿಯಾ ಇದೆಯಾ ನಿಮ್ಮ ಹತ್ರ? ಅದು ತಪ್ಪೇ, ನಿಮ್ಗೆ ಗೊತ್ತಾ? ಲೋ, ಇವಳಿಗೆ ಹೇಗೋ ಅರ್ಥ ಮಾಡಿಸೋದು. ಆ ಹುಡುಗಿಗೆ ನಿನ್ನ ಮೇಲೆ ಪ್ರೀತಿ ಅನ್ನೋದೇನಾದರೂ ಇದ್ರೆ ಖಂಡಿತವಾಗ್ಲೂ ಬರ್ತಾಳೆ. ಈ ಥರ ನೀನೇನಾದರೂ ಮಾಡಲಿಲ್ಲ ಅಂದರೆ ನೀನು ಅವಳಿಗೆ ಸಿಗಲ್ಲ ಅಂತ ಅವಳಿಗೆ ಚೆನ್ನಾಗೇ ಗೊತ್ತಿದೆ. ಲೋ, ಆದರೂ ಹೇಯ್, ಇದು ನನಗೆ ಬೇಕಾಗಿಲ್ಲ ಕಣ. ನಿಂಗೆ ಬೇಕು ಅಂದರೆ ನೀನು ಮಾಡ್ಕೋ. ನೀವಿಬ್ಬರು ಸೇರ್ಕೊಂಡು ಏನಾದರೂ ಮಾಡ್ಕೊಳ್ಳಿ, ನನಗೇನಾಗೋದಿದೆ? ಮಗ, ಹಾಗೆ ಹೇಳಿಲ್ವೋ? ಹೇಯ್, ನೀನು ಯಾಕೆ ಹೇಳ್ತಿದ್ಯಾ? ನಾನು ನಿಮ್ಮ ಜೊತೆ ಬರ್ತೀನಿ. ಲೋ, ನಿಮಿಷ ಬಾ ಇಲ್ಲಿ. ಏನು? ಆ ಹುಡುಗಿ ನಿನಗೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕಿಸ್ತಾಳೆ. ಲೋ, ಈ ವಯ್ಯ ಆ ಹುಡುಗಿನ ಮೊದಲು ಇಲ್ಲಿಂದ ಕಳ್ಸದ್ ನೋಡು. ಏ, ನೀನು ಹೋಗು, ಅಳ್ಬೇಡ್ವೆ. ನೀನು ಹೋಗು, ಆಮೇಲೆ ಫೋನ್ ಮಾಡ್ತೀನಿ. ಹೋಗು ಹೋಗು. ಅವನು ಬರ್ತಿದ್ದಾನೆ ಬರ್ತಿದ್ದಾನೆ ಬರ್ತಿದ್ದಾನೆ. ಹತ್ತಿರಕ್ಕೆ ಬರಲಿ, ಆಮೇಲೆ ನೋಡೋಣ. ಸಮಸ್ಯೆ ಆಗುತ್ತಾ?
ನೀನ್ ಮಾತಾಡದೆ ಸುಮ್ಮನಿರು, ನಾನು ನೋಡ್ಕೋತೀನಿ. ಇಲ್ಲೇ ಬರ್ತಿದ್ದಾನೆ, ನೀನ್ ಮ್ಯಾನೇಜ್ ಮಾಡ್ಕೇತಾನೆ. ಅವನು ಏನು ನೋಡಿರಲ್ಲ ಅನ್ಕೊಂತೀನಿ. ನಿನ್ ಬಾಯಿನ ಮುಚ್ಕೊಂಡ್ ಸುಮ್ಮನೆ ಇರು. ಯಾರು ಇಲ್ಲಿದ್ಲಲ್ಲ ಹುಡುಗಿ? ಯಾರು? ಅರೆ, ಇಲ್ಲೊಬ್ಳು ಹುಡುಗಿ ನಿಂತಿದ್ಲಲ್ಲ. ಇಲ್ಲಿ ಯಾರು ಇರ್ಲಿವಲ್ಲ? ನೋಡ್ರಪ್ಪ ಮಕ್ಕಳ, ನನಗೆ ನಿಮ್ಗಳ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಆ ಹುಡುಗಿ ಅಪ್ಪನ ಹತ್ರ ಹೋಗಿ ನಿನ್ ಬಗ್ಗೆ ಹೇಳಿದ್ದು ನಾನೇನೆ, ಗೊತ್ತಾ? ಓಹೋ, ಹಾಗಿದ್ರೆ ನೀವೇನಾ ಅವ್ರ ತಂದೆ ಹತ್ರ ಎಲ್ಲಾ ವಿಷಯನ ಹೇಳಿರೋದು? ವರ್ಗಿಣ ವರ್ಗಿಣ, ಪ್ಲೀಸ್ ಅವ್ರ ಹತ್ರ ಏನು ಹೇಳ್ಬೇಡ. ಈ ರೀತಿ ಬೇಳಾಡೋದನ್ನೆಲ್ಲ ನೀನೇ ಇಟ್ಕೋ. ಇಲ್ಲಿ ಕೇಳಿಸ್ಕೋ, ಅವಳು ಕ್ರಿಶ್ಚಿಯನ್ನು, ಅವಳನ್ನ ಬೇರೆ ಧರ್ಮದವ್ರು ಕೊಟ್ಟು ಮದುವೆ ಮಾಡೋದಕ್ಕೆ ಅವ್ರ ಮನೆಯವರು ಒಪ್ಪೋದೇ ಇಲ್ಲ. ಇವನೇನೆ ಇದೆಲ್ಲದಕ್ಕೂ ಕಾರಣ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಾನ್ ಯಾರು ಅಂತ ನಿಮಗ್ ತೋರಿಸ್ತೀನಿ. ಈ ಹುಡುಗರನ್ನ ಹೀಗೆ ಬಿಟ್ಬಿಟ್ರೆ ಇಡೀ ಊರನ್ನೇ ಇವರು ಹಾಳು ಮಾಡ್ಬಿಡ್ತಾರೆ. ಏ ವರ್ಕಿ, ನಿಮ್ಮಪ್ಪನಷ್ಟು ವಯಸ್ಸಾಗಿದೆ, ನನ್ನನ್ನ ಹೆಸರಿಡಿದ್ ಕರಿತೀಯ? ನಿನಗೆ ನಮ್ಮ ತಾತನಿಗಿಂತ ತಾತನ ವಯಸ್ಸಾಗಿದೆ. ಆ ಕಡೆಗೆ ಹೋಗ ಅಯೋಗ್ಯಂತದ್ದು. ಹಂಗೆ ಹೋದ್ರೆ ಹೆಂಗೆ? ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಕನ್ನಡಕ ಇಲ್ಲಂದ್ರೆ ಕಣ್ ಕಾಣಿಸುತ್ತಲ್ವಾ? ಅಯ್ಯಯ್ಯೋ, ಇದು ನನ್ನ ಮೊಮ್ಮಗಳ ಫೋಟೋ ಅಲ್ವಾ? ಹೌದು. ಎಲ್ಲಿಂದ ಸಿಕ್ತೋ ಇದು ನಿನಗೆ? ಇದು ನಿಮ್ ಹುಡುಗಿನ ಕೊಟ್ಟಿರೋದು. ಇದೆಲ್ಲ ಹೇಗೋ ಆಯ್ತು. ಏನೋ ಇದೆಲ್ಲ ಹೇಗೋ ಆಯ್ತು ಇದೆಲ್ಲ. ಇದಷ್ಟೇ ಅಲ್ಲ, ಒಂದು ಚಿಕ್ಕ ಬಟ್ಟೆ ಕೂಡ ಇಲ್ಲದೆ ಇರೋ ವೆರೈಟಿ ವೆರೈಟಿ ಫೋಟೋ ನನ್ನ ಹತ್ರ ಇದಾವೆ. ಹಾಗಿದ್ರೆ ನೀವು ಯಾವಾಗ ತೋಮಾಚಾರ್ಯರ ಮನೆಗೆ ಹೋಗ್ತಿದ್ದೀರಿ? ಹಾಗಿದ್ರೆ ಈ ಫೋಟೋಲಿರೋ ಕಾಪಿನ ಊರಲ್ಲಿರೋ ಎಲ್ರಿಗೂ ಒಂದೊಂದು ಕೊಡ್ತೀನಿ. ಹಾಗಿದ್ರೆ ಸರಿ, ಬಾರೋ. ಯಾವಾಗ್ಲೂ ಇದನ್ನೆಲ್ಲ ಮಾಡಿದೆ. ಕುಡಿದಿದ್ ನೆನಪಾಯ್ತಾ? ಹ್ಮ್. ಪಟಾಕಿ ಹಾರಿಸಿದ ನೆನಪಾಯ್ತಾ? ಪಟಾಕಿ. ಏನಪ್ಪ ಹುಡುಗ್ರ, ನಾನು ಹೇಳಿದ್ದನ್ನ ನೀವು ಸೀರಿಯಸ್ ಆಗಿ ತಗೊಂಡ್ಬಿಟ್ರ? ನಾನು ಸುಮ್ಮನೆ ತಮಾಷೆ ಮಾಡೋದಕ್ಕೆ ಹೇಳಿದ್ ಕಣ್ರು. ಒಳ್ಳೆ ಹುಡುಗ ಅಲ್ವಾ ನೀನು? ನಮ್ಮ ಪಕ್ಕದ ಊರಲ್ಲಿರೋ ನಮ್ಮ ನೆಂಟ್ರ ಮಗ ಅಲ್ವಾ ನೀನು? ನೀನು ಒಳ್ಳೆ ಹುಡುಗ ಅಂತ ನಂಗೆ ಗೊತ್ತಿದ್ಯೋ? ಓ, ಅದನ್ನ ನನಗೆ ಕೊಟ್ಬಿಡು. ಏನದು? ಆ ಫೋಟೋಗಳನ್ನ. ಕೊಟ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಕಣೋ, ನಾವೆಲ್ಲರೂ ಒಂದೇ ಅಲ್ವಾ? ಹೌದೌದೌದು. ಒಂದು ಕ್ರಿಶ್ಚಿಯನ್ ಹುಡುಗಿ ಹಿಂದೂ ಹುಡುಗನ ಮದುವೆ ಆಗೋದ್ರಲ್ಲಿ ಏನ್ ತಪ್ಪಿದೆ? ಅವ್ರಿಗೇನೆಲ್ಲ ಗೊತ್ತಿರಲ್ವಾ? ಖಂಡಿತ ಕೊಡ್ತೀನಿ. ನಾನ್ ಸುಮ್ನೆ ಹೇಳಿದ್ ಕಣೋ, ನೀನ್ ಅವಳನ್ನೇ ಪ್ರೀತಿ ಮಾಡು. ನಾನು ಅವಳ ಅಪ್ಪರ ಹತ್ರ ಹೇಳ್ತೀನಿ. ಏನಂತ? ನೀನು ಒಳ್ಳೆ ಹುಡುಗ ಅಂತ. ನಿಮಗೆ ಕ್ಯಾಸ್ಟ್ ಸಮಸ್ಯೆ ಅಂದ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಎಲ್ಲ ನಾನ್ ನೋಡ್ಕೋತೀನಿ. ಥ್ಯಾಂಕ್ ಯು ವರ್ಗಿ ಅಣ್ಣ, ಥ್ಯಾಂಕ್ ಯು. ಹಾಗಾದ್ರೆ ನಾವು ಹೋಗೋದಾ? ಏನಪ್ಪ ಮಕ್ಕಳೇ, ನನ್ನ ಮೊಮ್ಮಗಳ ಫೋಟೋನ ತೆಗೆದಾಕ್ಬಿಡಿ. ನಾನ್ ಜೋಪಾನವಾಗಿ ಇಟ್ಕೊಂತೀನಿ. ನೀನು ಅವಾಗವಾಗ ಮನಸ್ಸು ಬದಲಾಯಿಸ್ತೀಯ ಅಂತ ಗೊತ್ತು. ಈ ಕಡೆ ಬಾ ಕಾಲ ತತ್ತೆ. ನಿಮಗೆ ಈ ಫೋಟೋ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ತೋರಿಸ್ತೀನಿ ಬಿಡಿ. ಬರ್ಲಾ ವರ್ಗಿಯಣ, ಬಾಯ್. ಮುಳ್ಳು ಮೇಲೆ ಬಿದ್ದಿರೋ ಬಟ್ಟೆ ತರ ಆಗೋಗಿದೆ. ಬೀದಿಲೋಗೋ ಮಾರಿನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಡಕಾಯ್ತು. ಹಲೋ ಪರಣಿ. ಯಾರು ಸಬಾನಾ? ಏನೋ ಹೇಗಿದ್ಯೋ? ಚೆನ್ನಾಗಿದ್ದೀನಣ್ಣ. ಅಣ್ಣ ನನಗೊಂದು ಸಹಾಯ ಮಾಡ್ಬೇಕಣ. ಹೇಳೋ, ಏನ್ ಮಾಡ್ಬೇಕು ಹೇಳೋ, ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ಮತ್ತೆ ನನ್ನ ಫ್ರೆಂಡ್ಗೆ ಅಲ್ಲಿ ಏನಾದ್ರೂ ಜಾಬ್ ಸಿಗುತ್ತಾ ನೋಡೋಣ. ನಿನಗೆ ಇಲ್ಲಿ ಏನ್ ಕೆಲಸ ಸಿಗುತ್ತೋ, ನಿನಗೇನು ಹುಚ್ಚ? ಯಾವ್ದಾದ್ರು ಒಂದು ಜಾಬ್ ರೆಡಿ ಮಾಡೋಕ್ಕಾಗತ್ತಣ್ಣ? ನಿಮ್ಮಿಂದ ಇಲ್ಲಿ ಕೆಲಸ ಮಾಡೋದಕ್ಕೆ ಆಗಲ್ಲ ಕಣೋ, ಇಲ್ಲಿ ತುಂಬಾ ಕಷ್ಟದ ಕೆಲಸ ಇದೆ. ನೀನ್ ಹೇಳಣ, ಯಾವುದೇ ತರದ ಕೆಲಸ ಇದ್ರು ನಾವು ಮಾಡ್ತೀವಿ. ನೀನ್ ಚೆನ್ನಾಗಿ ಓದಿದ್ಯಾ, ಮನೇಲಿ ಒಳ್ಳೆ ಅನುಕೂಲ ಇದೆ, ಮತ್ ಯಾಕೋ ಇಲ್ಲಿ ಬಂದು ಕೆಲಸ ಮಾಡ್ಬೇಕು ಅಂತಿದ್ಯಾ? ನಿನ್ ಕಡೆಯಿಂದ ಆಗುತ್ತೋ ಇಲ್ವೋ? ಸರಿ ಕಣೋ, ನಾನು ರೆಡಿ ಮಾಡಿಡ್ತೀನಿ. ಕನ್ಫರ್ಮ್ ಅಲ್ವಾ? ಖಂಡಿತ ಕಣೋ, ಆಗುತ್ತೆ. ನೀನ್ ತಲೆ ಕೆಡ್ಸ್ಕೋಬೇಡ. ಅದ್ರಲ್ಲೊಬ್ಬ ಹುಡುಗ ಒಬ್ಬ ಹುಡುಗಿ. ಆಹಾ, ಹುಡುಗಿನ? ಏನೇ ಇದು, ಏನೋ ಲವರ್ಸಾ? ಇಬ್ರು ನಮ್ಮ ಫ್ರೆಂಡ್ಸೇ ಬಿಡೋಣ. ಹಾಗಿದ್ಮೇಲೆ ಅವ್ರಿಬ್ರಿಗೆ ಸಾಕಲ್ವೇನೋ ಕೆಲಸ? ನಿನ್ಗೆ ಯಾಕೋ ಬೇಕು ಕೆಲಸ? ಓ, ನನ್ಗೆ ಈ ಕಡೆ ಬೋರ್ ಆಗ್ತಿದೆ. ಏನಂದೆ? ಹುಡುಗಿರ್ಗಿಲ್ಲಿ ಕೆಲಸ ಸಿಗತ್ತೋ? ಆದ್ರೆ
ಹುಡುಗರಿಗೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಗತ್ತಲ್ಲ. ಅಲ್ಲಿ ಯಾವ ತರ ಜಾಬ್ ಸಿಗುತ್ತೆ? ಸಿಗತ್ತೆ ಕಣೋ, ನಮ್ಮ ಊರಲ್ಲಿ ಸಿಗದೆ ಇರೋ ಕೆಲಸನಾ? ಏನ್ರಿ ನಿಮ್ದು ಕೆಲ್ಸಕ್ಕೆ ಹೋಗೋವಾಗ? ಏ ಇಲ್ ಬಾ, ಬಂದು ಕೂತ್ಕೋ. ನೋಡು ಇವ್ರನ್ನೆಲ್ಲ ಆ ಆಕಾಶ್ ಹೋಟ್ಲಿಗೆ ಬಿಡು, ಆದ್ರೆ ಇವಳನ್ನ ಆ ರೆಸಾರ್ಟಿಗೆ ಬಿಟ್ಬಿಡು. ಅದಾದ್ಮೇಲೆ 2 ಗಂಟೆ ಬಿಟ್ಬಿಟ್ಟು ಮತ್ತೆ ಕರ್ಕೊಂಬಾ, ಓಕೆನಾ? ಇದು ಸರಿಯಾಗಿರುತ್ತಾ? ಆಗಲ್ವಾ, ನಾನು ಅನ್ಕೊಂಡಿರೋ ಕೆಲಸ ಇವತ್ತಾದ್ರೂ ಬಿಟ್ಟಿದ್ದೀನಾ? ಎಲ್ಲ ನಾನು ಹೇಳ್ದಾಗೆ 27ಕ್ಕೆ ಮನೆ ಬಿಟ್ಟು ಬರೋದಕ್ಕೆ ಹೇಳೋವಳಿಗೆ 27ನೇ ತಾರೀಕುವರೆಗೂ ಯಾಕೆ ವೇಟ್ ಮಾಡಬೇಕು? ನಾಳೆನೇ ಮಾಡೋಣ ಬಿಡು. ಎಲ್ಲದಕ್ಕೂ ಅದರದೇ ಆದ ಟೈಮ್ ಅಂತ ಇರುತ್ತೆ. ನಾವು ಹೋಗೋಕ್ಕೂ ಮುಂಚೆ ಆ ವರ್ಕಿಚ ಮನೆಗೆ ಹೋಗಿ ಬರಬೇಕು. ಹಾಂ ಹಾಂ, ನನ್ನಿಂದ ಎಲ್ಲ ಆಗಲ್ಲ, ಲಾಸ್ಟ್ ಟೈಮ್ ಆಗಿದೆ ಸಾಕು. ನಿನ್ನ ವಿಷಯದಲ್ಲಿ ಹುಡುಗಿ ಕರ್ಕೊಂಬರೋದಕ್ಕೆ ಏಟ್ ತಿನ್ನೋದಕ್ಕೆ ನಾನೇ ಬೇಕು. ನಂದೇನಾದ್ರೂ ವಿಷಯಗಳು ಬಂದಾಗ ನಿನಗೆ ಕಷ್ಟ ಆಗತ್ತಲ್ವಾ? ಲವ್, ನಾನು ಬರ್ತೀನಿ, ಯಾಕಂದ್ರೆ ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾನು ಮಾತ್ರ ತಾನೇ ಇರೋದು. ಇದೊಂದು ಟ್ರಯಲ್ ರನ್ ಕಣೋ, ನಾವೇನಾದರೂ ಮಾಡೋಕ್ಕೆ ಮುಂಚೆ ಅದನ್ನು ಟ್ರಯಲ್ ರನ್ ಮಾಡಿ ನೋಡಬೇಕಾಗತ್ತೆ. ಹ್ಞೂ ಸರಿ ಕಣೋ. ಲೈ, ನನ್ನಂತ ಒಬ್ಬ ಫ್ರೆಂಡ್ ಇರಬೇಕಾದ್ರೆ ನೀನ್ಯಾಕೋ ಭಯ ಬೀಳ್ತೀಯಾ? ಅದೇ ನನಗೂ ಭಯ. ಏನದು, ಇದನ್ನ ನೋಡಿದ್ಯಾ? ಅರೆ ಕಳ್ಳೆಕಾಯಿ ಚಾಕ್ಲೇಟು, ಇದಿರೋದು ಗೊತ್ತಿಲ್ಲದೆ ಹಸ್ಕೊಂಡಿದ್ದೆ, ಓಪನ್ ಮಾಡು ತಿನ್ನೋಣ. ಇದನ್ನ ಅವಳಿಗೆ ಕೊಡಬೇಕು ಅಂತ ತಂದಿರೋದು. ಯಾರಿಗೆ? ಸಿನಿಗೆ. ಕಡಲೆ ಮಿಠಾಯಿ ಹಾಗೆ ಅವಳಿಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ತಕ್ಕೊಡು, ಪಾಯಸ ಮಾಡ್ಕೊಂಡು ಕುಡೀಲಿ. ಸಾಕು ಸಾಕು, ನಿನ್ನ ಮನಸ್ಸಲ್ಲಿ ನಿನಗೆ ನೀನೇ ದೊಡ್ಡನಂತ ಅನ್ಕೊಂಬಿಟ್ಟಿದ್ಯಾ? ಹಾಗಿದ್ರೆ ನಿನ್ನ ಕೆಲಸ ಎಲ್ಲ ನೀನೇ ಮಾಡ್ಕೋ. ಲೋ, ಕಡಲೆಕಾಯಲ್ಲಿ ತುಂಬಾ ವಿಟಮಿನ್ ಇದೆಯಂತೆ, ನಾನು ನನ್ನ ಹುಡುಗಿಗೆ ಅದನ್ನ ಇಸ್ಕೊಡ್ಬೇಕು ಅಂತಿದ್ದೀನಿ. ಹುಡುಗಿರ್ ತಿನ್ನೋದಕ್ಕಿನ್ನ ಇದನ್ನ ತಿಂದ್ರೆ ನಮ್ಗೆ ಒಳ್ಳೇದು. ಇದು ತಿಂದೇ ಹೋದ್ರೆ ಏನೂ ಆಗೋದಿಲ್ಲ, ಏನೋ ಕಂಡಿಡ್ದಂಗೆ ಹೇಳ್ತಾನೆ. ಯಾವ್ದಕ್ಕೆ ಲೈಕ್ ನನಗೆ ಗೊತ್ತಿರಂಗೆ, ಇದು ನಿಜ ತಾನೆ? ಹೇಳು ರೀಟಾ. ರೀತಾ, ಅಮ್ಮ ಕರೀತಾ ಇದ್ದಾರೆ. ಏನಂತೆ? ಆಮೇಲೆ ಕಾಲ್ ಮಾಡ್ತೀನಿ. ನೀನಲ್ಲಿ ಏನ್ ಮಾಡ್ತಿದ್ಯಾ? ಅಜ್ಜಿಗೆ ಆಗ್ತಿಲ್ಲ, ಬಾಯಿಲಿ. ಹಾ, ಅಜ್ಜಿ ಏನಾಯ್ತು, ಹುಷಾರಿಲ್ವಾ? ಹುಷಾರಾಗಿ ಕಾಣಿಸ್ತಿದ್ಯಲ್ವಾ? ಏನ್ ರೇಟ್ ಆಯ್ತು? ನೀನು ಹೋಗಿ ಡ್ರೆಸ್ ಬದಲಾಯಿಸ್ಕೊಂಬಾ, ಹೋಗು. ಅಮ್ಮ, ನಾವು ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಹ್ಞೂ, ಹಲೋ. ನಮ್ಮ ಅಜ್ಜಿಗೆ ಹುಷಾರಿಲ್ಲ, ನಾವು ಹಾಸ್ಪಿಟಲ್ಗೆ ಹೋಗಬೇಕು. ರೀಟಾ, ಎಲ್ಲೋದ್ಳು? ಹಾಗಾದ್ರೆ ನಮ್ಮ ವಿಷಯ? ನಾನು ಬರ್ತೀನಿ. ನೀ ಅಲ್ಲೇನು ಮಾಡ್ತಿದ್ಯಾ? ಸ್ವಲ್ಪ ಬೇಗ ಬಾ ರೀಟಾ. ಅವಳು ಬರ್ತೀನಿ ಅಂತ ಹೇಳಿದ್ಲು. ರೀಟಾ, ಏನ್ ಮಾಡ್ತಿದ್ಯಾ ಅಲ್ಲಿ? ಬಾ ಬೇಗ. ಮೀನಿಗೆ ಹಾಕಿರೋ ಗಾಳ ನನಗೆ ಚುಚ್ಚಿಬಿಡ್ತಲ್ಲ. ಏನೋ ನೀನು, ಹುಡುಗರು ಯೂರಿನ್ ಮಾಡೋದು ಒಳ್ಳೇದೇ ಕಣ, ಅದನ್ನು ಈ ಥರದ ಪ್ಲೇಸಲ್ಲಿ. ಲವ್, ಯಾಕೋ ಹಡಗು ಮುಳುಗಿರೋ ಹಾಕುತ್ತಿದ್ದೀಯಾ? ಈ ಚಾನ್ಸ್ ಹೋಯ್ತು ಅಂದ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ. ನಾವು ನಾಳೆ ಸಾಯಂಕಾಲನೇ ಸ್ಕೂಲ್ ಬಿಡ್ತಿದ್ದಾಗ ಅವ್ರು ಹೋಗ್ತಿದ್ದಾರೆ. ಅವಳು ಬಸ್ ಏರೋಕ್ಕೂ ಮುಂಚೆ ಅವ್ರ ತಂದೆಯವ್ರ ಫೋನು ನಮ್ಮ ಕೈಯಲ್ಲಿ ಕೊಡ್ಬೇಕು ಅವಳು. ಅದ್ಯಾಕೋ? ಲೈ, ಸ್ಕೂಲಿಂದ ಗಾಳಿ 7 ಗಂಟೆಗೆ ಬಿಡುತ್ತೆ, 9 ಗಂಟೆಗೆ ಹೋಗಿ ರೀಚ್ ಆಗುತ್ತೆ. ಅದಕ್ಕೆ ಮುಂಚೆ ಅವ್ರ ಕ್ಲಾಸ್ ಟೀಚರ್ಗೆ ನಾವೇ ಕಾಲ್ ಮಾಡೋಣ,
ಅವ್ರ ಅಜ್ಜಿಗೆ ತುಂಬಾ ಹುಷಾರ್ ತಪ್ಪಿದೆ, ಅವಳನ್ನ ಬೇಗ ಬಸ್ಸಿನಿಂದ ಇಳಿಸ್ಬಿಟ್ಟು ಕಳಿಸಿ ಅಂತ ಹೇಳ್ಬೇಕು. ಯಾರು ಮಾತಾಡೋದು? ನಿಮ್ಮ ಅಪ್ಪ. ಲೈ, ನಾವ್ ಹೇಳ್ಬೇಕಣ, ವಾಯ್ಸ್ ಗೊತ್ತಾಗಲ್ವಾ ಅವ್ರಿಗೆ? ಅದಕ್ಕೆಲ್ಲ ನನ್ನ ಹತ್ರ ಐಡಿಯಾ ಇದೆ, ನೀನ್ ಧೈರ್ಯವಾಗಿರು. ಹಾಗಂತ್ಯಾ? ಹ್ಮ್. ಫೋನ್ ಕೊಡು. ಲೈ, ನಿನ್ ಫೋನಲ್ಲೋ ಬಿಸಾಕ್ತೀನಿ ನೋಡು. ರೀತಾ ಅವ್ರ ಅಪ್ಪನ ಫೋನ್ ಕೊಡು. ಇದರಲ್ಲಿ ಅಮ್ಮು ಟೀಚರ್ ಅಲ್ವಾ? ಏನಾಯ್ತು? ಪಿಕ್ ಮಾಡ್ಲಿಲ್ಲ. ಟರ್ನಿಂಗ್ ಬರ್ತದೆ, ಸ್ವಲ್ಪ ಹುಷಾರಾಗಿರಿ. ಹಲೋ. ಹೌದು ಹೇಳಿ ಸರ್. ಅರ್ಧ ಗಂಟೆ ಆಯ್ತು ಸರ್ ಹೊರಟಿ. ಸರಿ, ನಾವಲ್ಲಿ ವೇಟ್ ಮಾಡ್ತೀವಿ. ಸುಮ್ಮನೆ ಇರೋ. ಏನದು ಟೀಚರ್? ರೀಟ್ ಅವ್ರ ಅಜ್ಜಿಗೆ ತುಂಬಾ ಸೀರಿಯಸ್ ಅಂತೆ. ನಿಮ್ಮ ಮಾಮನ ಫೋನು. ಕಡವಪಾರೆಯಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ರಿಜಿಸ್ಟ್ರೇಷನ್ ಆಗೋವರೆಗೂ ನಾವು ಅಲ್ಲೇ ಇರಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆಮೇಲೆ ಮಾಡಿದ್ರೆ ಆಗಲ್ವಾ? ಲವ್, ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಯಾರಾದರೂ ನೋಡಿಬಿಟ್ರೆ? ತುಂಬ ಜನ ಇಲ್ಲದೇ ಇರೋ ಪ್ಲೇಸ್ ಅದು, ಅಲ್ಲಿ ನಮ್ಮನ್ನು ಹುಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಬ್ಯಾಗ್ ಮೊದಲು ಎಲ್ಲಾದರೂ ಮುಚ್ಚಿಡಬೇಕು, ಓಕೆ? ರೀಟಾ, ಬೇಜಾರು ಮಾಡ್ಕೋಬೇಡ. ಟೂರಿಗೆ ಇನ್ನೊಂದ್ಸತಿನೂ ಹೋಗ್ಬೋದು. ಅವ್ರು ಬರಕ್ ಲೇಟ್ ಆಗುತ್ತಾ? ಇಲ್ಲ, ಬರ್ತಾರೆ. ಹಾಗಾದ್ರೆ ಬನ್ನಿ, ಆಚೆ ನಿಂತ್ಕೊಳ್ಳೋಣ, ನಡೀರಿ. ಬಾ. ಸರ್ ಹೇಳಿ ಕಳಿಸಿದ್ದಾರೆ. ರೀತಾ ಇವ್ರು ನಿಂಗೆ ಗೊತ್ತಾ? ಹಾ, ಗೊತ್ತು. ಹ್ಮ್. ಹೇಗೆ ಹೋಗ್ತೀರಾ? ಬೈಕಲ್ಲಿ. ಬೈಕಲ್ಲ, ಟ್ಯಾಕ್ಸಿಯಲ್ಲಿ ಹೋಗ್ತೀವಿ. ಟ್ಯಾಕ್ಸಿನ ಕರಿತೀನಿ, ಇವಾಗಲೇ ಕರಿತೀನಿ. ಟೀಚರ್, ರೀತಾ ಅವ್ರ ಅಪ್ಪಂಗೆ ಫೋನ್ ಮಾಡಿ. ಫೋನ್ ಕಟ್ ಮಾಡ್ತಿದ್ದಾರೆ. ಇವ್ರ ಜೊತೆ ರೀತಾನ ನಾವು ಹೇಗೆ ಕಳ್ಸಕ್ಕಾಗತ್ತೆ? ಅವರು ಫೋನ್ ಮಾಡಿ ಹೇಳ್ಬೇಕು ತಾನೆ. ನಮ್ಮನೇಲೂ ಮಕ್ಕಳು ಅಂತ ಇದ್ದಾರಲ್ವಾ, ನಿನಗೆ ಇವರು ಚೆನ್ನಾಗೇ ಗೊತ್ತು ಅಲ್ವೇನಮ್ಮ? ನಮ್ಮ ಮನೆ ಪಕ್ಕದ ಮನೆಯಲ್ಲಿದ್ದಾರೆ. ಅದೇನು ಟೆನ್ಷನ್ ಇಲ್ಲ ಸರ್, ನಾನೊಂದು ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ತೊಂದರೆ ಇರಲ್ಲ, ಆದರೆ ನಮ್ಗೆ ಹಾಗಲ್ಲ. ಒಂದು ನಿಮಿಷ ಇರಿ, ಬರ್ತೀನಿ. ಸ್ವಲ್ಪ ನಿಂತ್ಕೊಂತೀರಾ? ಹೇಳಿ ಸರ್. ಆ ಹುಡುಗಿನ ಡ್ರಾಪ್ ಮಾಡ್ತೀಯಾ? ತುಂಬಾ ಅರ್ಜೆಂಟ್ ಇದೆಯಪ್ಪ, ಅದಕ್ಕೆ ಕೇಳಿದೆ. ಸರಿ ಬಾ. ಹಾ, ಕೊಡು. ಈ ಹುಡುಗಿನ ಈ ಅಡ್ರೆಸ್ ಕರ್ಕೊಂಡು ಹೋಗ್ಬಿಟ್ಬಿಡು. ನಿನ್ನ ಹೆಸರು ಮತ್ತೆ ಫೋನ್ ನಂಬರ್ ಬರ್ಕೊಡು. ಆ ಗಾಡಿ ನಂಬರ್ ಕೊಡು. ಹೆಸರು ಬರ್ಕೊಳ್ಳಿ ಸರ್. ಕರಿಯಪ್ಪ, KA 28.
ಫೋನ್ ನಂಬರ್ ಬೇಕಾ? ಫೋನ್ ನಂಬರ್ ಕೂಡ. ಫೋನ್ ನಂಬರ್ 96 46 34 15 31. ಇದು ಕರೆಕ್ಟ್ ಅಲ್ವಾ? ಇದು ಕರೆಕ್ಟ್. ನೀನು ಕೂತ್ಕೋ ಹೋಗಮ್ಮ. ಜೀಪ್ ಹತ್ತಮ್ಮ. ಅಯ್ಯೋ ಸರ್, ನನಗೆ ಅಡ್ರೆಸ್ ಗೊತ್ತು. ನನಗೆ ಗೊತ್ತಿರೋ ಹುಡುಗಿನೇ ತಾಮಸ್ ಅವ್ರ ಮಗಳಲ್ವಾ? ಅಯ್ಯೋ, ಚಿಕ್ಕೋಳಿಂದ ನೋಡಿದಿನಲ್ವಾ ಟೀಚರ್, ನನಗೆ ಗೊತ್ತು ಈ ಅಡ್ರೆಸ್ಸು. ಅಯ್ಯೋ ದೇವ್ರೆ, ಹೆದರ್ಕೊಂಡ್ಬಿಟ್ಟಿದ್ವಿ. ಇವಳನ್ನ ಒಬ್ಳೆ ಹೇಗೆ ಕಳಿಸೋದು ಅಂತ. ಮೇಡಮ್, ಲೇಟ್ ಆದ್ರೆ ಪ್ಲಾನ್ ಎಲ್ಲ ಕೆಟ್ಟೋಗುತ್ತೆ. ಓಹೋ, ಆ ಥರ ಪ್ಲಾನ್ ಎಲ್ಲ ಚೇಂಜ್ ಮಾಡೋದು ಬೇಡ, ಬನ್ನಿ ಹೋಗೋಣ. ನಿಮ್ ಜೊತೆ ಇದ್ದಲ್ಲ ಆ ಹುಡುಗನೇ ಅಲ್ವಾ ಅದು? ಬೈಕ್ ಮೇಲೆ ಕುಂತ್ರ ಹುಡುಗರಿಗೆ ಒಂಥರ ಹುಚ್ಚು. ಹೆಂಗ್ ಹೋಗ್ತೀಯ ನೋಡವನು. ಅಜ್ಜಿಗೆ ಏನಮ್ಮ ಆಯ್ತು? ಏನಮ್ಮ ನಿಮ್ಮ ಅಜ್ಜಿಗೆ ಏನಾಯ್ತು? ನಾನು ಮುಂಚೆ ನಿಮ್ಮ ತಂದೆಯವ್ರ ಹತ್ರ ಡ್ರೈವರ್ ಆಗಿದ್ದಾಗ ಎಂತೆಂತ ಅಡುಗೆ ಎಲ್ಲ ಮಾಡ್ಕೊಡ್ತಿದ್ರು ಗೊತ್ತಾ ನಿಮಗೆ? ಅವ್ರು ಮಾಡ್ಕೊಡ್ತಿದ್ದ ಅಡುಗೆ ರುಚಿ ಇನ್ನೂ ನನ್ನ ನಾಲ್ಕೆ ಮೇಲೆ ಹಾಗೆ ಇದೆ, ಮರೆಯೋದಕ್ಕೆ ಆಗಲ್ಲಮ್ಮ. ಅದೆಲ್ಲ ಒಂದು ಕಾಲ. ನಾನು ತಾಮಸ್ ಸರ್ರು ಹೋಗದೇ ಇರೋ ಊರೇ ಇಲ್ಲ ನೋಡು, ಎಲ್ಲ ಕಡೆನೂ ಹೋಗಿ ಬಂದಿದ್ದೀವಿ. ತಾಮಸ್ ಸರ್ ತುಂಬ ಒಳ್ಳೆಯವರಮ್ಮ, ಗೊತ್ತಲ್ವಾ ಅವರು ನಿಮಗೆ? ತುಂಬ ಕತ್ಲಾಗಿದೆ. ಇದೇನಿದು ಕಲ್ಲಿಟ್ಟಿದ್ದಾರೆ? ಅಯ್ಯಯ್ಯೋ, ಯಾರು ಮಾಡಿದ ಕೆಲಸನಪ್ಪ ಇದು? ಒಂದು ಅರ್ಥ ಆಗ್ತಿಲ್ವೇ? ಮುಗೀತು, ಅಲ್ಲೇ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಸ್ವಲ್ಪ ಕೆಳಗಿಳಿದ್ ಬನ್ನಿ, ಕಲ್ಲೆಲ್ಲ ಸೈಡಿಗೆ ಹಾಕೋಣ ಬನ್ನಿ. ಯಾವನವನು ಕಲ್ಲೆಲ್ಲ ತಗೊಂಬಂದು ರೋಡಲ್ಲಿಟ್ಟಿದ್ದಾರೆ? ಛೇ, ಅಯ್ಯೋ ದೇವ್ರೇ, ಕ್ವಾರಿಲ್ ಕೆಲಸ ಮಾಡ್ದಂಗೆ ಆಗ್ತಿದೆ. ಅವ್ರಿಗೆ ಏನ್ ಮಾಡ್ಬೇಡ ಅಂತ ಅವನ ಹತ್ರ ಹೇಳು. ಪೊಲೀಸ ಇಷ್ಟ ರಾತ್ರಿ ಏನ್ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್, ರೋಡಲ್ಲಿ ಯಾರೋ ಕಲ್ಲಿಟ್ಟಿದ್ದಾರೆ, ನಾನು ಅದನ್ನೆಲ್ಲ ತೆಗೆದು ಸೈಡಿಗೆ ಇಡ್ತಾ ಇದ್ದೆ. ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಹುಡುಗಿನ ಬಿಡೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿದ್ದಾರೆ? ಅದೇ ಗಾಡೀಲಿ ಕೂತಿದ್ದಾರೆ. ಬನ್ನಿ ಸರ್. ಅದೇ ಹುಡುಗಿ ಅಲ್ಲಿ ಕೂತಿದ್ರು ನೋಡಿ. ಏನಮ್ಮ ಆಚೆ ಬರೋದಕ್ಕೆ ಹೇಳು ಸರ್. ತುಂಬ ಗೊತ್ತಿರೋರು ಸರ್, ನೀವು ಸಂಶಯ ಎಲ್ಲ ಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಆಚೆ ಬರ್ತೀರಾ? ನಿಮ್ಮ ತಂದೆದು ಮೊಬೈಲ್ ನಂಬರ್ ಹೇಳು. 9895704104. ಲ್ಯಾಂಡ್ ಲೈನ್ ನಂಬರು 0486902433. ಹಲೋ ಹಲೋ ಹಲೋ, ಫೋನ್ ಎತ್ತುತ್ತಾ ಇಲ್ಲ. ಛೇ, ಇದು ಎಷ್ಟನೇ ಸಲ ತೊಂದರೆ ಕೊಟ್ಕೊಂಡು ರಿಂಗ್ ಆಗುತ್ತೆ ಕಟ್ ಆಗುತ್ತೆ. ಸರ್,
ನನಗ್ ಪರಿಚಯದವರೇ ಸರ್. ನಿನಗ್ ಗೊತ್ತಿರೋ ಹುಡುಗ್ರೆ, ನನಗ್ ಅರ್ಥ ಆಯ್ತು. ಆದ್ರೆ ಅದ್ ಗೊತ್ತಿರೋರು ಬೇರೆ ಯಾರಾದ್ರೂ ಇರ್ಬೇಕಲ್ವಾ? ಹಾ ಸರ್, ಈ ಟೀಚರ್ಗೆ ಬೇಕಾದ್ರೆ ಫೋನ್ ಮಾಡಿ ನೋಡಿ. ಯಾರಿಗ್ ಕಾಲ್ ಮಾಡ್ಬೇಕು ಅಂತ ನೀನ್ ಹೇಳ್ಬೇಡವೋ. ಟೀಚರ್ ನಂಬರ್ ತಾನ ಇದು? ಹೌದು ಸರ್. ಅದ ಏನು ನಿಂದು? ಹಲೋ. ಹಲೋ, ಇಂಡೋ ಅಮೆರಿಕನ್ ಸ್ಕೂಲ್ ಟೀಚರಾ? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಪ್ರೀತಾ ಥಾಮಸ್ ಅನ್ನೋ ಹುಡುಗಿ ಈಗ ನಮ್ಮ ಕಸ್ಟಡಿಲಿದ್ದಾರೆ. ಏನ್ ಸರ್, ಏನಾಯ್ತು? ತೊಂದರೆ ಇಲ್ಲ, ಏನೂ ಇಲ್ಲ. ಹೀಗೆ ದಾರಿಲ್ಲ ಹುಡುಗಿನ ನೋಡಿದ್ವಿ. ನೀವೇ ಆ ಹುಡುಗಿನ ಕಳಿಸಿದ್ರಾ? ಹಾ ಹೌದು. ಏನು ಬೇರೆ ಏನು ತೊಂದರೆ ಇಲ್ಲಲ್ಲ ಸರ್. ಆ ಕರಿಯಪ್ಪ ಅನ್ನೋ ಡ್ರೈವರ್ ಅವ್ರ ಜೀಪಲ್ಲಿ ಬಂದಿದ್ದಾರೆ. ನಾವು ಡ್ರೈವರ್ ಹತ್ರ ಅಡ್ರೆಸ್ ಎಲ್ಲ ತಗೊಂಡಿದೀವಿ ಸರ್. ಹಾಗಾ? ಹೌದು ಸರ್. ಅದೇ ಸರಿ, ಓಕೆ. ನಾನು ಹೇಳಿಲ್ಲ ಸರ್, ನಮಗೆ ಗೊತ್ತಿರೋರೆ ಅಂತ. ಈ ಕಲ್ತಗೋದಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಹೋಗ್ತೀನಿ ಸರ್. ಎಲ್ಲರೂ ಸೇರಿ ಕಲ್ತಗ್ದಿಡಿ ಸರ್. ಆ ದೊಡ್ಡ ಕಲ್ಲು ನಿನಗೂ ಸರಿ ಹೇಳ್ತಿರೋದು. ಇದನ್ನ ಸ್ವಲ್ಪ ಎತ್ಕೋ. ಅಯ್ಯೋ, ಏನೋ ತೆಗ್ದಿಡ್ತಾರೆ ಅಂದ್ರೆ ನನಗೆ ಹೇಳಿದ್ರು. ನನಗನ್ಸುತ್ತೆ ಆ ಪೊಲೀಸ್ನವರೇ ಆ ಕಲ್ಲಲ್ಲಿ ಇಟ್ಟಿದ್ರ ಅಂತ. ರಾತ್ರಿ ಹೊತ್ತು ರೌಂಡ್ ಹೊಡೆಯೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ವಾ ಅಂತ ಇವ್ರಿಗೆ. ನಾನು ಯಾರು? ಅಣ್ಣ ಸ್ವಲ್ಪ ಗಾಡಿ ನಿಲ್ಸಿ. ಏನಾಯ್ತು ಸರ್? ನಾನು ಇಳಿಬೇಕು. ಏನು ಇಷ್ಟೊತ್ತಲ್ಲಿ ಇಳ್ಕೋಬೇಕಾ? ಏನಮ್ಮ ಹೇಳ್ತಿಲ್ವ, ಗಾಡಿ ನಿಲ್ಸಯ್ಯ. ಯಾಕೆ ಸರ್ ಕಿರಿಸ್ತೀರಾ? ಇರಿ, ನಿಲ್ಲಿಸ್ತೀನಿ, ಈಗ ಬರ್ತೀನಿ. ಇಷ್ಟೊತ್ತಿನಲ್ಲಿ ಏನ್ ಹುಡುಕ್ತೀಯಾನೆ? ಏನಾಯ್ತು ಸರ್? ಏನಾಯ್ತಾ, ನಾನ್ ಬರಲ್ಲ, ನೀವೇ ಕರ್ಕೊಂಡು ಹೋಗ್ಬಿಡಿ. ಅದೇಕೆ ಸರ್ ಸರಿ ಆಗುತ್ತೆ? ಇವ್ರ ಜೊತೆ ಬರ್ತೀನಿ ಅಂತ ಅಲ್ವಾ ಅಲ್ಲಿಂದ ಹೊರಟಿದ್ದು. ಈಗ ನಾನ್ ಮಾತ್ರ ಎಲ್ಲೋದ್ರು ಇವರು? ಅದಕ್ಕೆ ಇಲ್ಲ, ಅದೇನು ಇಲ್ಲ. ನಿಮ್ಗೆ ದಾರಿ ಗೊತ್ತು ತಾನೆ? ದಾರಿ ಗೊತ್ತು ಅಂತ ತಾನೆ ಹೇಳಿದ್ರಿ? ಹೌದು, ದಾರಿ ಏನೋ ಗೊತ್ತು. ಹೌದು ಸರ್, ನೀವ್ ಯಾಕೆ ಜೊತೆಗೆ ಬರ್ತಿಲ್ಲ? ಏನೂ ಇಲ್ಲ, ಹೋಗ್ರಿ. ನಾನ್ ಬಂದ್ರೇನೆ ಹೋಗೋದಾ? ಅದು ಅಲ್ಲ, ಮನೆ ಹತ್ರ ಬಂದಿದೆ, ನೀವ್ ಯಾಕೆ ಬರ್ತಿಲ್ಲ ಅಂತ ಕೇಳ್ತಿದ್ದೀನಿ. ಅದೇನಿಲ್ಲ, ಬರೋದಕ್ ಮನ್ಸಿಲ್ಲ ಅದಕ್ಕೆ. ಹಂಗಂದ್ರೆ ಏನು, ನೀವು ಬರ್ದೇ ಇದ್ರೆ ಹೇಗೆ? ನಾನು ಬಂದ್ರೇನೆ ನೀವು ಹೋಗೋದಾ? ಹಾಗಂದ್ರೆ ಹೇಗೆ? ಜೊತೆಗೆ ತಾನೆ ಬಂದ್ರೆ, ಜೊತೆಲಿ ಹೋಗ್ಬೇಕು ಅಂತ ತಾನೆ ಅವ್ರು ಹೇಳಿದ್ದು. ನಾನು ಬಂದ್ರೆ ನಿಮ್ ಸಮಸ್ಯೆ ತೀರುತ್ತಾ? ಅಯ್ಯೋ ದೇವ್ರೆ, ನೀನ್ ಯಾಕಪ್ಪ ಟಾರ್ಚರ್ ಕೊಡ್ತೀಯಾ? ಏನೋ ಒಂದು ಹಾಳಾಗೋಗು. ಅದೇನಮ್ಮ ಅವ್ರು ಹಾಗೆ ಮಾತಾಡ್ತಿದಾರೆ, ನಾನು ಇವಾಗ ಏನ್ ಮಾಡೋದು? ಅಯ್ಯೋ ದೇವ್ರೆ, ಕಾಡ್ ಮಧ್ಯೆ ಗಾಡಿ ನಿಲ್ಸ್ಕೊಂಡು ಏನಪ್ಪ ಮಾತಾಡ್ತಿದ್ಯಾ ನೀನು? ಬರ್ತೀಯಾ ಇಲ್ಲ ಈಗ? ಬನ್ನಿ ಸರ್, ಇಷ್ಟು ಹೊತ್ತಲ್ಲಿ ತಲೆ ತಿನ್ಕೊಂಡು. ಏನು ಸರ್ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಹೀಗೆಲ್ಲ ಮಾಡ್ಕೊಂಡು ನೀವು? ಸರಿನಾ ಸರ್ ಇದು? ನಮ್ ಕತೆ ಮುಗೀತು. ಏನಾಯ್ತಣ? ಸ್ಟಾರ್ಟ್ ಆಗ್ತಾ ಇಲ್ಲ, ನೋಡ್ತೀನಿ ರೀ. ಬ್ಯಾಟ್ರಿ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಇಷ್ಟು ಹೊತ್ತಲ್ಲಿ ಇದನ್ನು ತಲೆ ತಿಂತಿದೆ.
ಏನಾಗಿರ್ಬೋದು? ಇಲ್ಲೇನೋ ತಪ್ಪಿರೋ ಹಾಗೆ ಕಾಣಿಸ್ತಿದೆಯಲ್ಲ. ಸರ್, ಏನು ಒಳಗಡೆ ಕೂತಿದ್ದೀರಾ? ಸ್ವಲ್ಪ ಇಳಿದು ತಳ್ಳಿ ಸರ್. ಅದೇನು ಹಂಗೆ ನೋಡ್ತಿದ್ದೀರಾ? ಇಳಿದು ತಳ್ಳಿ, ತಳ್ಳಿದ್ರೆ ಬೇಗ ಸ್ಟಾರ್ಟ್ ಆಗುತ್ತೆ. ನನ್ನಿಂದ ಅದೆಲ್ಲ ಆಗಲ್ಲ ಅಣ್ಣ. ಟೈಮ್ ಇಲ್ಲ, ಇವಳು ನಮ್ಮ ಮನೆಗೆ ಬೇಗ ಬಿಡ್ಬೇಕು ತಾನೆ. ಏನು ಹುಡುಗ್ರಪ್ಪ ಇದು? ನೀನು ಇಳಿ. ಒಂದು ವೇಳೆ ಆಯಿಲ್ ಏನಾದರೂ ಖಾಲಿ ಆಗಿರ್ಬೋದಾ? ಅಣ್ಣ ಎಷ್ಟಾಯ್ತು ಹೇಳಿ, ನಾವು ಹೊರಡ್ತೀವಿ. ಏನಂದ್ರೆ ನಾನು ಬರ್ತೀನಿ. ಹೇಗೆ? ಬನ್ನಿ, ಮತ್ತೆ ಬಂದಾಗ ಈ ಗಾಡಿ ಇರಲ್ಲ ಇಲ್ಲಿ. ಅರವತ್ತೊಂಬತ್ತು ರೂಪಾಯಿ. ಹಾ, ಬಾ ಹೋಗೋಣ ಹೋಗೋಣ. ನೋಡಮ್ಮ, ತಾಮಸ್ ಸರಿಗೆ ನಾನೇ ಕರ್ಕೊಂಡ್ಬಂದ್ ಬಿಟ್ಟಿದ್ದು ಅಂತ ಹೇಳ್ಬೇಕು. ಅದು ಡ್ರೈವರ್ ಕರಿಯಪ್ಪ ಅಂತ ಹೇಳಿದ್ರೆ ಸಾಕು, ಅವ್ರಿಗೆ ಚೆನ್ನಾಗಿ ಗೊತ್ತು. ನಾನು ಹೇಳ್ತೀನಿ. ಏನಾಗಿರ್ಬೋದು ಇದಕ್ಕೆ? ಅಲ್ಲೇ ನಿಲ್ಲಿ, ನಾನು ಬರ್ತೀನಿ. ಏ ಇವ್ರೇ, ನಿಲ್ಲಿ, ನಾನು ಬರ್ತೀನಿ. ನಿಲ್ಲಿ, ನಾನು ಬರ್ತೀನಿ. ಅಯ್ಯೋ, ಗಾಡಿ ಹೇಗಿದ್ರು ಸ್ಟಾರ್ಟ್ ಆಗೋದಿಲ್ಲ. ರಾತ್ರಿ ನಾನು ನಿಮ್ಮಲ್ಲೇ ಉಳ್ಕೋತೀನಿ, ನಿಮ್ಮ ಅಪ್ಪ ಅಮ್ಮನ್ನು ನೋಡ್ದಾಗತ್ತೆ. ಏನು ನಾನು ಹೇಳಿದ್ ಸರಿ ತಾನೆ? ಇಲ್ಲೇ ನಿಂತು ಏನ್ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಗಾಡಿ ಕದ್ಬಿಡ್ತಾರಣ. ನಡು ದಾರಿಲಿ ಗಾಡಿ ಕೆಟ್ಟೋಯ್ತು, ಯಾರು ತಗೊಂಡು ಹೋಗ್ತಾರೆ? ಹಳೆ ಗಾಡಿ ತಾನೆ, ನೋಡಿದ್ರು ಯಾರು ತಗೊಂಡು ಹೋಗಲ್ಲ. ಹಾ, ಬೇಗ ಬನ್ನಿ, ಬ್ಯಾಟ್ರಿ ಚಾರ್ಜ್ ಕಡಿಮೆ ಇದೆ, ಬೇಗ ನಡೆದ್ರೆ ಮನೆ ಸೇರ್ಬೋದು. ಓ, ಇಷ್ಟೊತ್ತಲ್ಲಿ ಯಾರಿದು? ಹಲೋ ಹಲೋ, ನೀವು ಅವ್ರನ್ನ ಮನೇಲಿ ಬಿಟ್ರ? ಅದೇ ಈಗ ಬಿಡ್ತಿದ್ದೀನಿ. ಅವ್ರ ಅಪ್ಪ ಅಮ್ಮ ಹತ್ರ ಯಾರ ಹತ್ರದ್ರೂ ಹೇಳ್ಬಿಟ್ಟು ಬನ್ನಿ. ಸರಿ ಮೇಡಮ್, ಹಾಗೆ ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನಮಗೆ ಗೊತ್ತಿರೋರೆ. ಇವರು ನಮ್ಮ ಮನೆಗೆ ಬಿಟ್ಬಿಟ್ಟು ನಾನು ರಾತ್ರಿ ಅಲ್ಲೇ ಉಳ್ಕೋತೀನಿ. ಈ ತಾಮಸ್ ಸರ್ ನನಗೆ ಗೊತ್ತಿರೋರೆ, ನಾನು ಅವ್ರ ಹತ್ರ ಡ್ರೈವರ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡಿದ್ದೆ. ಸರಿ ಸರಿ, ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಕಾಲ್ ಮಾಡಿ. ಆಮೇಲೆ ಮನೆಯಿಂದ ಯಾರಿಗಾದ್ರೂ ಕಾಲ್ ಮಾಡಕ್ಕೆ ಹೇಳಿ. ಸರಿ ಮೇಡಮ್, ಹಾಗೆ ಮಾಡ್ತೀನಿ. ನನಗ ಆ ಮನೆಯವ್ರು ತುಂಬಾನೇ ಚೆನ್ನಾಗಿ ಪರಿಚಯ ಇದ್ದಾರೆ. ಏನಂದ್ರೆ ಸ್ವಲ್ಪ ವಿಶ್ವಾಸ ಜಾಸ್ತಿ. ಏನಂದ್ರೆ ನಮ್ಮ ಅಪ್ಪನಪ್ಪ ಇದಾರಲ್ಲ, ಅವ್ರ ಹತ್ರ ಎತ್ತಿನ ಗಾಡಿ ಓಡಿಸ್ತಾ ಇದ್ರು, ಹಾಗೆ ಆ ಎರಡು ಎತ್ತುಗಳನ್ನು. ಹಲೋ, ಹಲೋ, ಕಟ್ ಮಾಡ್ಬಿಟ್ರಾ? ನೀವು ಬನ್ನಿ. ತಾಮಸ್ ಸರ್, ಈ ಹುಚ್ಚು ನಾಯಿ ಯಾರಿರ್ಬೋದು? ಅಯ್ಯೋ, ಹೊಸ ನಂಬರ್ ಇದ್ದಾಗಿದೆ. ಹಲೋ ನಾಯಿ. ಅಯ್ಯೋ, ನಿನಗಲ್ಲ ಕಣೆ, ಇಲ್ಲೇ ನಾಯಿ ಬೊಗಳ್ತಾ ಇದೆ. ಹಲೋ, ಈ ನಾನಿಲ್ಲಿ, ಇದು ನಾಯಿ. ಓ, ಪರವಾಗಿಲ್ಲ ಅಂತ ಹೇಳಿ ಕಾಲ್ ಮಾಡಿದ್ರು, ಊಟ ಎಲ್ಲ ತಿಂತಾ ಇದಾರಂತೆ. ನಿನ್ ಎಲ್ರಿಗೂ ಒಂದ್ಸಲಿ ಫೋನ್ ಮಾಡಿ ಹೇಳ್ಬಿಡು, ಮೈಗೆ ಹುಷಾರಿಲ್ಲ ಅಂದ್ರೆ ಯಾರಿಗೂ ಹೇಳಿಲ್ವಲ್ಲ ಅಂತ ಯಾರು ಹೇಳ್ಬಾರ್ದು. ಮುಖ್ಯವಾದ ಸಮಯದಲ್ಲಿ ನನ್ನ ಫೋನ್ ಕೂಡ ಕಾಣೆ ಆಗ್ಬಿಟ್ಟಿದೆ. ಎಲ್ರ ಫೋನ್ ನಂಬರು ಅದ್ರಲ್ಲೇ ಇದೆ. ಸ್ವಲ್ಪ ನಂಬರ್ ನನ್ನ ಹತ್ರನೂ ಇದೆ. ಈ ಮೊಬೈಲ್ ಅಲ್ಲಿ ಸಮಸ್ಯೆನೇ ಇದು, ಹೋದ್ರೆ ಎಲ್ಲ ಹೊರಟೋಗುತ್ತೆ.
ಅಬ್ಬಾ. ನೇಮ್ ಆಫ್ ದಿ ಫಾದರ್ ಆ್ಯಂಡ್ ಆಫ್ ದಿ ಸನ್ ಆ್ಯಂಡ್ ಆಫ್ ದಿ ಹೋಲಿ ಸ್ಪಿರಿಟ್ ಆಮೇನ್. ಹೇಳೆ, ಆಗ್ಲೇ ಕಟ್ಟಾಯ್ತು. ನೀವ್ ಎಲ್ಲದಿರಾ? ನಾ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಏ, ನಾನು ಇಲ್ಲಿ ಗುಡ್ಡದ ಹತ್ರ ಇದ್ದೀನಿ ಕಣೆ, ಒಂದ್ ಹುಡುಗಿನ ಬಿಟ್ಟೋಗೋಣ ಅಂತ ಬಂದೆ. ಎಲ್ಲಿ ಸರಿಯಾಗ್ ಕೇಳಿಸ್ತಿಲ್ಲ. ಗುಡ್ಡದ ಮೇಲಿದ್ದೀನಿ, ಒಂದ್ ಹುಡುಗಿ ಬಿಟ್ಟೋಗೋಣ ಅಂತ ಬಂದೆ. ಬಿಟ್ಬಿಟ್ ಬೇಗ ಬಾ, ಇಷ್ಟ ರಾತ್ರಿಲಿ ಡ್ರಾಪ್ ಮಾಡಕ್ ಹೋಗಿದಾರಂತೆ. ಏ, ನಿಂಗ್ ಅರ್ಥ ಆಗ್ಲಿಲ್ವಾ? ಒಂದ್ ಹುಡುಗಿ ನಾ ಬಿಟ್ಟೋಗೋಣ ಅಂತ ಬಂದೆ. ನಿಮ್ ಬಗ್ಗೆ ಗೊತ್ತು, ನಾ ನನ್ ತವ್ರ ಮನೆಗ್ ಹೋಗ್ತೀನಿ. ಏ, ಇಷ್ಟೊತ್ತಲ್ಲ, ಏನಕ್ಕೆ? ಪೂಜೆ ಮಾಡಕ್ಕೆ. ಕೆಲ್ಸ ಮುಗಿಸ್ಕೊಂಡ್ ಬಂದು ನನ್ ಮನೆಗ್ ಬಿಡ್ತೀನಿ ಅಂತ ಹೇಳಿದ್ರಲ್ವಾ? ನನ್ ಯಾರಾದ್ರೂ ಕರ್ಕೊಂಡ್ ಹೋಗ್ತಾರ ಅಂತ ನಾನು ನೋಡ್ತೀನಿ. ಸ್ವಲ್ಪ ನಾನು ಹೇಳೋದನ್ನ ಕೇಳು. ಎಷ್ಟ್ ಹೇಳಿದ್ರು ಗಾಡಿ ತಗೊಂಡ್ ಹೋದ್ರಿ ತಾನೆ? ನನ್ ಮೇಲೆ ಸ್ವಲ್ಪ ಪ್ರೀತಿ ಇದ್ದಿದ್ರೆ ಹೀಗ್ ಗಾಡಿ ಎತ್ಕೊಂಡ್ ಹೋಗ್ತಿದ್ರ? ಏ, ಇಲ್ಲಿ ನೋಡು, ನನ್ ಹೇಗಾದ್ರೂ ಮಾಡಿ ಅಲ್ಲಿಗೆ ಬಂದ್ ಸೇರ್ತೀನಿ. ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನೋಡ್ತಾ ಇರು, ನಾನ್ ನನ್ ಮಗುನ ಎತ್ಕೊಂಡ್ ಹೋಗಿ ಎಲ್ಲಾದ್ರೂ ಸತ್ತ ಹೋಗ್ತೀನಿ. ನೋಡ್ತಾ ಇರು. ಏ, ಸುಮ್ನೆ ಜಾಸ್ತಿ ಕೆಲ್ಸ ಕೊಡ್ಬೇಡ ನಂಗೆ. ಬೇಡ, ನನ್ಗೆ ಏನು ಹೇಳ್ಬೇಡ. ನಾನು ಅಲ್ಲಿಗೆ ಬರ್ತೀನಿ. ಹಲೋ, ಮುಖ ಏನ್ ನೋಡ್ತಿದೀಯ? ಏ, ಅಯ್ಯೋ ದೇವ್ರಯ್ಯ, ಏನಿದು ನನ್ನ ಹಣೆ ಬರ? ಏ, ಹಾಳಾದೊಳೆ, ಬರ್ತಾ ಇದ್ದೀನಿ ಇಡು. ಅಯ್ಯೋ, ಏನೋ ಮಾತಾಡ್ತಿದ್ಯಾ? ಏ, ನನ್ ಚಿನ್ನ, ನನ್ ಬಂಗಾರ ಕೇಳು, ಅರ್ಜೆಂಟ್ ಏನು ಮಾಡ್ಬೇಡ, ನಾನು ಬರ್ಬೇಕು, ಏನಾದ್ರೂ ತರ್ತೀನಿ. ಅಯ್ಯೋ, ಏನೋ ಮಾತಾಡ್ತಾ ಇದ್ಯಾ? ಆ ಹುಡುಗಿನ ಮನೇಲಿ ಬಿಟ್ಟಿಯಾ ಇಲ್ವಾ? ಹುಡುಗಿನ? ಅಯ್ಯೋ, ಆ ಹುಡುಗಿನ ಮನೇಲಿ ಕರ್ಕೊಂಡೋಗಿ ಬಿಟ್ಟಿಯಾ ಇಲ್ವಾ? ಬಿಟ್ಟೆ ಮೇಡಮ್, ಬಿಟ್ಟೆ. ಅಯ್ಯೋ, ಬಿಟ್ಟಿಲ್ಲ. ಬಿಟ್ಟೆ ಇಲ್ವಾ? ಮತ್ತೆ ನಿನ್ನಲ್ಲಿ ಏನ್ ಮಾಡ್ತಿದ್ಯಾ? ಬಿಡೋದಕ್ಕೆ ಹೋಗ್ತಿದ್ದೀನಿ. ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಬಿಡ್ತೀನಿ. ಇಲ್ಲ ನೋಡಿ ಮೇಡಮ್, ನಾನು ಬಿಟ್ಟೆ ಬರೋದು, ಈಗಲೇ ಬಿಡ್ತೀನಿ. ಬಿಟ್ಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಛೇ, ಏನಾಯ್ತು? ಅವನು ಇನ್ನೂ ಒಳ್ಳೆ ಮನೇಲಿ ಬಿಟ್ಟೆ ಇಲ್ಲ. ಮೇಡಮ್, ಮೇಡಮ್, ಏ, ಕಟ್ಟಾಯ್ತಾ? ಅಯ್ಯೋ, ನನ್ನ ದೇವ್ರೇ, ಏನಿದು ನನ್ನ ಪರಿಸ್ಥಿತಿ? ಎಲ್ಲ ಕೆಲಸ ಕೆಟ್ಟೋಯ್ತು. ಅಯ್ಯಯ್ಯೋ, ಯಾರಿದು ಕಲ್ಲಿಟ್ಟಿರೋದು? ಇದು ಯಾರ ಕೆಲಸ ಆಗಿರ್ಬೋದು? ನನ್ ಗಾಡಿ ಹತ್ರ ಇದೀನಿ. ಸರಿ ಸರಿ, ಬರ್ತೇನೆ. ಬರ್ತೇನೆ. ಇದೇನಿದೆ ಇವ್ರಿಬ್ರು ಗಾಡಿಲಿ? ಹಂಗಾದ್ರೆ ತಾಮಸರ್ ಮನೆಗೆ ಹೋಗೋಣ. ಅಯ್ಯೋ, ಸ್ವಲ್ಪ ಎದ್ದೋಗಿ ನೋಡಿ ಅಲ್ಲ. ಈ ನಾಯಿಗಳು ಬೇರೆ, ನಿದ್ದೆ ಮಾಡೋದಕ್ಕೆ ಬಿಡಲ್ಲ. ಏನಂತ ನೋಡ್ಕೊಂಡ್ ಬರ್ತೇನೆ. ಸರ್, ತಾಮಸ್ ಸರ್. ಯಾರದು? ನಾನು ಕರಿಯಪ್ಪ, ಡ್ರೈವರ್ ಕರಿಯಪ್ಪ. ಏನೋ ಇದು ಅರ್ಧ ರಾತ್ರಿಲಿ ಬರೋದು? ಸರ್, ಒಂದು ಮುಖ್ಯವಾದ ವಿಷಯ ಹೇಳಬೇಕು, ಬನ್ನಿ. ಆಗ ಸರ್, ಸ್ವಲ್ಪ ಬೇಗ ಬನ್ನಿ, ಒಂದು ಮುಖ್ಯವಾದ ವಿಷಯ ಇದೆ. ಏನೋ ಮುಖ್ಯವಾದ ವಿಷಯ ಈ ರಾತ್ರಿಲಿ? ಹಲೋ, ಏನಂದ್ರಿ?
ಅಮ್ಮ ಏನಿಲ್ಲ ರೀ. ಹೊಸದಾದ ಜಗವೊಂದು ಇಹುದು ನಮಗೆ ಸಾಗುವೆವು ಹೊತ್ತು ಆಸೆಗಳ ಜೊತೆಗೆ ಯಾವುದೋ ದಾರಿಯ ಹುಡುಕು ತಲಿಯಲೆದು ಹಲವಾರು ಕನಸುಗಳನ್ನು ನಾವು ಕಂಡು ಹೋಗುವೆವು ಎಲ್ಲೆಡೆಗೆ ಬೆಟ್ಟಗಳು ನಾವೇರಿ ಪ್ರೀತಿಯೇ ಹೃದಯವೇ ಹೊಸದಾದ ಜಗವೊಂದು ಇಹುದು ನಮಗೆ ಸಾಗುವೆವು ಹೊತ್ತು ಆಸೆಗಳ ಜೊತೆಗೆ. ನಿನ್ನೆ ರಾತ್ರಿ ಆಸ್ಪತ್ರೆಯಲ್ಲೇ ಸತ್ತು ಹೋದ್ರು, ಅಂತ್ಯಕ್ರಿಯೆ ಮಾಡಕ್ಕೆ ಇನ್ನು 2 ದಿನ ಆಗುತ್ತೆ. ಹುಷಾರಿರಲಿಲ್ಲ, ನಾನು ಕೆಲವು ದಿನಗಳ ಮುಂಚೆ ನೋಡಿದ್ದೆ. ನಮ್ಮ ಹುಡುಗಿನ ಇಬ್ರು ಹುಡುಗಿ ಜೊತೆ ನಿನ್ನೆ ರಾತ್ರಿ ಬೆಟ್ಟದ ಹತ್ರ ನೋಡಿದ್ರು ಅಂತ ಜನ, ಈಗಲೇ ಯಾರತ್ರನೂ ಹೇಳಬೇಡಿ. ಬಾನಿನ ಹಕ್ಕಿಗಳು ಹಾರುತ್ತಿವೆ, ಹೊಸ ದಾರಿಗಳು ಹುಡುಕುತ್ತಲಿ, ಪುಟ್ಟ ಆಸೆಗಳನ್ನು ಕಾಡುತ್ತಲಿ, ಹೊಸ ಬೆಳಕನ್ನು ಹುಡುಕುತ್ತ ಸಾಗಿವೆ. ನೋವನ್ನು ಮರೆತು ಸಂತೋಷದಲ್ಲಿ ಕಣ್ಣಲ್ಲಿ ಮೂಡಿದ ಕನಸು, ನಿನ್ನೆ ನಾಳೆಗಳ ಎಲ್ಲ ಮರೆತು ಸಾಗಿಹವು ಹರುಷದಲ್ಲಿ. ಹೊಸದಾದ ಜಗವು ನೀ ಚಿಂತೆ ಮಾಡಬೇಡಮ್ಮ, ಓದೋದ್ರ ಬಗ್ಗೆ ಗಮನ ಕೊಡು. ನೋಡಮ್ಮ, ನಿನ್ ಮಗಳಲ್ಲಿ ನಿನ್ ಮಗಳಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅವರಿಲ್ಲೆಲ್ಲೋ ಇರ್ತಾರೆ. ಹಲವಾರು ಕನಸುಗಳನ್ನು ನಾವು ಕಂಡು ಹೋಗುವೆವು ಎಲ್ಲೆಡೆಗೆ, ಬೆಟ್ಟಗಳು ನಾವೇರಿ ಪ್ರೀತಿಯೇ ಹೃದಯವೇ ಪ್ರೀತಿಯೇ. ಒಂದು ರೂಮ್ ಸಾಕ? ಇನ್ನೊಂದು ಗಂಟೆಯಲ್ಲಿ ಒಂದು ರೂಮ್ ಖಾಲಿ ಆಗುತ್ತೆ, ಅದನ್ನ ಕೊಡ್ತೀನಿ. ಏನು ಸರ್, ರೂಮ್ ನಂಬರ್ 110 ಕರ್ಕೊಂಡೋಗು. ಸರಿ ಬನ್ನಿ. ಆ ಬ್ಯಾಗ್ ಕೊಡಿ. ಪರವಾಗಿಲ್ಲ, ಇರ್ಲಿ ಬಿಡಿ. ಸರ್ ಕಿ ಹಲೋ, ನಾನು ಹೋಗಿ ತಿನ್ನಕ್ಕೇನಾದರೂ ತರ್ತೀನಿ. ಬೇಡ, ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ.
ಸರ್, ಏನಾದರೂ ಬೇಕಾಗಿದ್ರೆ ರಿಸೆಪ್ಷನ್ಗೆ ಫೋನ್ ಮಾಡಿ. ಸರಿ ಸರಿ. ಕನ್ನಡದ ಹುಡುಗಿ, ಚಿಕ್ಕ ವಯಸ್ಸಿನವಳು, ಸಖತ್ ಆಗಿರ್ಬೇಕು, ಸೂಪರ್ ಆಗಿರ್ಬೇಕು. ಇದ್ರಲ್ಲಿ 50,000 ಇದೆ. ಹುಡುಗಿ ಚೆನ್ನಾಗಿದ್ರೆ ಇನ್ನೂ ಜಾಸ್ತಿ ಕೊಡ್ತೀನಿ. ನನಗೆ ಮೋಸ ಮಾಡಲ್ಲ ಅನ್ಕೊಂಡಿದ್ದೀನಿ. ಮೋಸ ಮಾಡಿದ್ರೆ ಇವನ್ನೆಲ್ಲ ಹಾಳಾಗ್ಬೋದಾ? ಪ್ಲೀಸ್. ನೈ ಟೂ ಮಚ್. ನೀನ್ ಯಾಕೋ ಇಷ್ಟೊಂದ್ ಲೇಟು? ನಾನ್ ಲೇಟ್ ಆಗಿ ಬಂದಿದ್ದೀನಂತೇನು ವಿಷಯ ನಡೆದಿಲ್ವಲ್ಲ? ನಗದ್ ನಿಲ್ಸಿ ಹಸಿವಾಗ್ತಿದ್ರೆ ಏನಾದ್ರೂ ತಿನ್ನು. ಏನು ಹುಡುಗಿ ಹಾಗೆ ನೋಡ್ತಾ ಇದೀಯಾ? ಛೇ, ಅಲ್ಲಿ ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ಬಾ, ಒಂದು ಪೆಗ್ ಹೊಡಿಯೋಣ. ಬಾ ಬಾ, ಏ ಜರ್ಗ ಆ ಕಡೆ. ಯಾಕಮ್ಮ ಹಾಗೆ ಭಯ ಪಡ್ತಾ ಇದೀಯಾ? ನಾವೆಲ್ಲ ನಿಮ್ಮೋರೇ. ನೀನು ಮಾತ್ರ ಯಾಕೆ ಹಾಗಿದ್ಯಾ? ಅವರಿಬ್ಬರನ್ನ ನೋಡಿ ಕಲ್ತ್ಕೋ. ತಮ್ಮನ್ಗೆ ಸ್ವಲ್ಪ ರೋಷ ಜಾಸ್ತಿ ಅನ್ಸತ್ತೆ. ನೀನ್ ಯಾಕೋ ಹೇಗ್ ನಿಂತ್ಕೊಂಡಿದೀಯ? ಬಂದು ಕೂತ್ಕೊಳ. ಗೂಬೆನ್ ತಂದೋ. ಒಂದು ಪೆಗ್ ಹಾಕೋ. Thank you.
ಹೆಲ್ಪಿ ಏ ಹುಡುಗರ ಎಸ್ಕೇಪ್ ಹಿಡೀರೋ ಹಿಡೀರೋ ಬರ್ತೀವಿ ಕೈಯಾಗಲ್ಲ ಓಡಕ್ಕಾಗ್ತಿಲ್ಲ ಸುಸ್ತಾಗ್ತಿದೆ ಇಲ್ಲಿರು ಸುಸ್ತಾಗ್ತಿದೆ ನೀವೆಲ್ಲಿದ್ದೀರಾ ಗೊತ್ತಿಲ್ವೋ ಎಲ್ಲಿದೆ ಅಂತ ಹೇಳೋ ಹಲೋ 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 ಎಲ್ಲಿದೆ ಅಂತ ಹೇಳೋ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಹಲೋ ನೀನು ಅಲ್ಲೇ ಇರು ಹಲೋ ಬೇಗ ಏರು ಆ ಬ್ಯಾಗ್ ಕೊಡು ಹೋಗು ಹೋಗು ಆನಂದ್ ರೀತಾ ಆನಂದ್
ಇದು ಮುಗಿಸೋದಕ್ಕೆ ಇನ್ನೂ ಟೈಮ್ ಬೇಕಾ? ನಾನು ಎಲ್ಲಿಗಾದ್ರೂ ಹೋಗಿ ಫೋನಿಗೆ ಚಾರ್ಜ್ ಮಾಡಿಕೊಂಡು ಊಟ ತಗೊಂಬರ್ತೀನಿ. ನಿಮಗೆ ಹಸಿವಾಗ್ತಿಲ್ವಲ್ಲ, ಫೋನ್ ಮಾತ್ರ ಸ್ವಿಚ್ ಆನ್ ಮಾಡಬೇಡಿ. ನಾವೀಗ ಎಲ್ಲಿದ್ದೀವಿ? ಹೌದು ಹೌದು, ಮ್ಯಾಪ್ ನೋಡ್ಕೊಂಡೆ ತಾನೇ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲಿ ಒಂಟಿಯಾಗಿರ್ಬೇಕಾ? ನಾವು ಜೊತೆಗೆ ಬರ್ತೀವಿ. ನಾನು ಹೇಳಿದ ಕೇಳಿದ್ರೆ ಮಾತ್ರ ಸಾಕು. ಫೋನ್ ದೇವನಹಳ್ಳಿ ಟವರ್ ರೇಂಜಲ್ಲಿದೆ ಸರ್. ಓಕೆ, ನಮಗೆ ಅವರ ಮೊಬೈಲ್ ಟವರ್ ರೇಂಜ್ ಸಿಕ್ಕಿದೆ. ಆದಷ್ಟು ಬೇಗ ನಾವು ಅವ್ರನ್ನ ಟ್ರೇಸ್ ಔಟ್ ಮಾಡ್ತೀವಿ. ಅವ್ರು ಸಿಕ್ಕಿದ ತಕ್ಷಣ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಮೊಬೈಲ್ ನಂಬರ್ ಕೊಟ್ಟು ಹೋಗಿ. ಓಕೆ, ಸರಿ ಸರಿ. ಮೇಸ್ಟ್ರು ಅಂತ ಹೆಸರು, ಮಕ್ಕಳನ್ನ ಸರಿಯಾಗಿ ಬೆಳೆಸಕ್ ಬರಲ್ಲ, ಮೇಸ್ಟ್ರು ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ. ಏನಕ್ಕೆ ಸುಮ್ಮನೆ ಅಳ್ತಾ ಕೂತಿದ್ದೀಯ? ನಿನ್ನ ಅಪ್ಪ ಸತ್ತೋದ್ನ? ಅಳೋದ್ ನಿಲ್ಸಿ ಮೊದಲು ವಿಷಯ ಹೇಳೆ. ನಮ್ ಮಗ ಮನೆಗ್ ಬಂದು 4-5 ದಿವಸ ಆಯ್ತು, ಸ್ವಲ್ಪ ಹೋಗಿ ಹುಡುಕ್ಬೋದಲ್ಲ? ಹಲೋ 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 ಹಲೋ, ನಾನು ಮಾತಾಡ್ತಿರೋದು ಕೇಳಿಸಿದ್ಯಾ? ನಾನು ಎಲ್ಲಿಗೆ ಬರಬೇಕು? ನಾಳೆ ಬಿಟ್ಟು ನಾಡಿದ್ದು ಆರ್ ಟಿ ನಗರ್ ವಕೀಲ ಆಫೀಸ್ ಹತ್ರ ಬನ್ನಿ. ದುಡ್ಡು ತರೋದನ್ನ ಮರಿಬೇಡಿ. ಹಲೋ ಹಲೋ, ಇಲ್ಲಿ ಸಿಗ್ನಲ್ ಬೇರೆ. ಸಾಕು ಕೊಡು. ಎಲ್ಲಿದ್ಯೋ ನೀನು? ಫೋನಿಗೆ ಸಿಗ್ತಾನೆ ಇಲ್ಲ. 3 ದಿನದಲ್ಲಿ ಅಲ್ಲಿ ಬಂದ್ಬಿಡ್ತೀವಿ. ಯಾಕೋ ಲೇಟ್ ಆಗ್ತಿದ್ಯಾ? ನಾನು ಅಲ್ಲಿ ಬರಬೇಕಾ? 2 ದಿವಸದಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನೇ ಕಾಲ್ ಮಾಡ್ತೀನಿ. ಹ್ಞೂ
ಭಯ ಬಿದ್ರಾ? ಡ್ರೆಸ್ಸು ಗಲೀಜ್ ಮಾಡ್ಕೋಬೇಡಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬೇರೆ ಡ್ರೆಸ್ ಇಲ್ಲ. ಹಾಗೆಲ್ಲ ಹೇಳ್ಬೇಡ, ನನ್ನ ಬ್ಯಾಗಲ್ಲಿ ಎಲ್ಲ ಇದೆ. ಏನಿದು? ಅದರಲ್ಲೊಂದು ವಿಷಯ ಇದೆ, ಬೇಕಾದ್ರೆ ನೀ ನೋಡು. ನನಗ್ ಬ್ರೆಡ್ ಅಂದ್ರೆ ಇಷ್ಟನೇ ಇಲ್ಲ. ನನಗ್ ಬೇಡ. ಹಸಿವಾಗಿದ್ರೆ ಎತ್ಕೊಂಡ್ ತಿನ್ನು, ನನಗ್ ಬೇಕು. ಇಲ್ಲಿಂದ 40 ಕಿಲೋಮೀಟರ್ ಆಗುತ್ತೆ ಊರು ಸಿಗ್ಬೇಕಾದ್ರೆ. 2 ದಿನ ಆದ್ಮೇಲೆ ಇಲ್ಲಿಂದ ಹೋಗೋಣ. ಇಲ್ಲೇ ಇರ್ಬೇಕಾ? ಹಾ ಸರಿ, ಆದ್ರೆ ಬೇಗ ಹೋಗ್ಬಿಡೋಣ. ಹಾ ಸುಮ್ಮನೆ ಇರು. ಫೋನ್ ಸ್ವಿಚ್ ಆಫ್ ಇದೆ ಅಲ್ವಾ? ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಹೋಗೋಣ, ಇಲ್ಲೇ ನಮಗೆ ಸೇಫು. ಇಬ್ಬನಿಯ ಆಹನಿಗಳು ನಿನ್ನ ನೋಡಲು ಬಂದಿವೆ ಸುಂದರಿಯೇ, ಓ ಕಿನ್ನರಿಯೇ. ಇಬ್ಬನಿಯ ಆಹನಿಗಳು ನಿನ್ನ ನೋಡಲು ನಾ ಬಂದಿವೆ, ಎದೆಯಲ್ಲಿ ಬಂದು ತುಂಬಿಕೊಂಡ ನೀನು ಇಂದು ಉಸಿರಲ್ಲಿ ನಿನ್ನ ಹೆಸರಿಹುದು ಮಳೆಯೋ ಬಿಸಿಲೋ
ಲೋ, ನಾವು ನಾಳೆ ಇಲ್ಲಿಂದ ಹೋಗೋಣವಾ? ಪಳ್ನಿ ಫೋನ್ ಮಾಡಿದ್ನ. ಲೋ, ಏನು? ನೀನು ಪಳ್ನಿಗೆ ಫೋನ್ ಮಾಡ್ದ? ಇಲ್ಲ. ಸರಿ ಹೋಯ್ತು ಬಿಡು. ಮತ್ತೆ ನಾವೇನು ಮಾಡೋದು? ಬಾಯಿ ಮುಚ್ಕೊಂಡು ಮಲ್ಕೊಂತೀಯ? ಇದನ್ನ ನೋಡ್ವಾ, ಇದು ನನ್ನ ಕೈ ಕರೆಕ್ಟ್ ಆಗಿದೆ. ಬಾ ನೋಡು. ಬೋರೆ ಆಗಲ್ವಾ? ಲವ್ ಪ್ರಪಂಚದಲ್ಲೇ ಇಲ್ದೇ ಇರೋ ಲವ್. ಬಿಡು ನನ್ನ.
Thank you.
ನಿನ್ ಫೋನ್ ಎಲ್ಲಿ? ಅಳ್ಬೇಡ, ನಾನು ಫೋನ್ ಹುಡ್ಕೊಂಡ್ ಬರ್ತೀನಿ ಆಯ್ತಾ? ನನಗ್ ಭಯ ಆಗ್ತಾ ಇದೆ. ಅಯ್ಯೋ ಸರಿ, ಎಲ್ಲೂ ಹೋಗ್ಬೇಡ, ನಾನು ಈಗ್ಲೇ ಬಂದ್ಬಿಡ್ತೀನಿ. ಎಲ್ಲೂ ಹೋಗ್ಬಾರ್ದು. ಹಲೋ, ಹಲೋ, ಹಲೋ ಆನಂದ್, ನಾನು ರೀಟಾ ಅವ್ರ ತಂದೆ ಮಾತಾಡ್ತಿದ್ದೀನಿ. ಹಲೋ, ಹಲೋ ಆನಂದ್. ಅಪ್ಪ, ಅಳ್ಬೇಡ ಕಂದ, ಅಪ್ಪ ಈಗ ಬಂದ್ಬಿಡ್ತೀನಿ. ನೀನ್ ಆನಂದಿಗೆ ಫೋನ್ ಕೊಡಮ್ಮ. ಹ್ಮ್
ನೀವೀಗೆಲ್ಲಿದ್ದೀರಾ? ಹಲೋ, ನಾವೀಗ ಬೆಟ್ಟದ ಕೆಳಗಿದ್ದೀವಿ. ಮದುವೆ ಆಗೋದ್ ಬೇಡ್ವಾ? ಏನ್ ಈ ತರ ಹೇಳ್ತಿದೀಯ? ನಾನ್ ಮದುವೆ ಆದ್ರೆ ನಿನ್ನನ್ನೇ ಆಗೋದು. ನಾನು ನಿನ್ನನ್ನೇ ಮದುವೆ ಆಗೋದು, ಆದ್ರೆ ಅದು ಈಗಲ್ಲ. ಮಗ, ಶಬಾನವ್ರ ಅಮ್ಮನಪ್ಪ.
ಅವನಿನ್ ಪಕ್ಕದಲ್ಲೇ ಇದ್ದಾನ? ಸ್ವಲ್ಪ ಫೋನ್ ಅವನ ಹತ್ರ ಕೊಡ್ತೀಯ? ಹಲೋ ಹಲೋ, ಶಬಾನ್ ಬಿಸಿಲಿನ ಮನದ ಸಿಯಾಲಿಗಳು ಎಲ್ಲ ಶಬಾನಿರಳಂತೆ ಮರೆಯಾಗಿರುವೆ ಸಹಿಸಲಾರದಂತನೋವು ಕೇಳುವೆಯ ನೀ ಬಂದು ಒಡನೆ ಶಬಾನ್ ಹುಡುಕುತ್ತಿದೆ ಮನವು ನಿನ್ನೆ ಮೇಘಗಳ ಶಬಾನ್ ಬರುವೆಯ ನೀನು ಒಡನೆ ದಾರಿಯ ಕಾಣದೆ ಹೋಗಿ ನನ್ನ ನೆರಳ